ப்ரேஸ் லார்ட் ஹalleluya ஹalleluya கர்த்தருடைய பரிசுத்த நாமத்துக்கு ஸ்தோத்திரம் உண்டாவதாக தேவர பரிசுத்த நாமக்கே ஸ்தோத்திரம் உண்டாகலி இந்த 6வது மாதத்து கூட முதல் வாரத்துல உங்களை பார்ப்பதிலே மிகுந்த மகிழ்ச்சி அடைகிறோம் இந்த வந்து 6நே திங்களின முதலனே வாரத்தில் நம்மெல்லாரன்னு சந்திசுவதரில் நாம் சந்தோஷமுள்ளவராகிதே தேவன் தாமே கடந்த ராத்திரி முழுதுமாக நமக்கு நல்ல நித்திரை கொடுத்து இந்த பகல் காலவேளை பார்க்கும்படியாக தேவன் உதவி செஞ்சிருக்கிறார் தேவரோ இந்த ராத்திரி வேளையில் நமக்கு ஒಳ್ಳೆಯ நித்திரையನ್ನು கொடுத்து இந்த வந்து முஞ்சானையನ್ನು நோடுவாகே ஆತನು கிருபை ಮಾಡಿದಾನೆ இந்த வேளை கூட எல்லார கண்கள் மூடி இந்த ஆராதனை ஆசீர்வதிக்கிறதுக்காக நான் ஜெபம் பண்ணலாமா இந்த வந்து சமயத்தில் நாவெல்லரும் சக கண்களை முச்சி இந்த வந்து ஆராதனையನ್ನು தேவர் ஆசீர்வதிச்சு கொடுவಂತೆ நாவெல்லரும் பிரார்த்தனை ಮಾಡೋಣ பிரீத்தி சுரூபனாத பரலோக தந்தையாத தேவரே இந்த சுந்தரவாத கத்தனே அப்பா இந்த பெலகின சமயக்காக வந்தன ஸ்தலிஸ்தவப்பா கத்தனே இந்த 6நே திங்களில் அப்பா 7நே திவசவன் நோடுவಂತ ஒரு கிருபையை கொடுத்ததுக்காக ஸ்தோத்திர ಈ ಆರಾಧನೆ ನಿಮ್ಮ ಕರೆದು ರೂಪಿಸಿ ಕೊಡುತ್ತವಪ್ಪಾ ಆರಾಧನೆ ಭಾಗ ಸಂದೇಶ ಭಾಗ ಪ್ರಾರ್ಥನೆ ಭಾಗ ಕತ್ತನ ಮೇಜಿನ ಭಾಗ ಪ್ರತಿಯೊಂದು ಭಾಗವನ್ನು ನೀವೇ ಅಪ್ಪ ನಡೆಸಿಕೊಡಬೇಕಾಗಿ ಬೇಡುತ್ತವ ಕತ್ತನೆ ನಿಮ್ಮ ನಾಮ ಮಾತ್ರ ಮಹಿಮೆ ಹೊಂದಲಿ ಅಪ್ಪ ಅಲ್ಲಲ್ಲಿ ಮನೆಯಲ್ಲಿ ಕೂತುಕೊಂಡು ಕತ್ತನೆ ನಮ್ಮ ಜೊತೆ ಸೇರಿ ಆರಾಧನೆ ಮಾಡುವಂತ ಪ್ರತಿಯೊಬ್ಬರಿಗೆ ಪ್ರಾರ್ಥನೆ ಮಾಡುತ್ತವೆ ಈ YouTube ಮೂಲಕವಾಗಿ ಯಾರೆಲ್ಲ ಇದನ್ನು ನೋಡ್ತಾರೋ ಅವರಿಗಾಗಿ ಸ್ತೋತ್ರ ಮಾಡುತ್ತವಪ್ಪ ಎಲ್ಲರನ್ನೂ ಆಶೀರ್ವದಿಸು ಅಪ್ಪ ಆತ್ಮಿಕ ರೀತಿಯಾಗಿ ಸತ್ಯಕ್ಕೆ ತಕ್ಕದಾಗಿ ನಿಮ್ಮನ್ನು ಆರಾಧಿಸುವಂತನೆ ಕೃಪೆ ನೀಡಬೇಕಾಗಿ ಬೇಡುತ್ತವಪ್ಪ ನಿಮ್ಮ ನಾಮ ಮಾತ್ರ ಮಹಿಮೆಯಲ್ಲಿ ಸತತವಾಗಿ ನಮ್ಮ ಜೊತೆ ಇದ್ದು ನಡೆಸಬೇಕಾಗಿ ನಮ್ಮ ರಕ್ಷಕನ ಒಡೆಯನಾಗಿರುವಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕ ತಂದೆಯಾದ ದೇವರೇ ಆಮೆನ್ ಆಮೆನ್ ಹಲ್ಲೆಲೂಯಾ ಆ ಇವಲಲ್ಲಿ ನಾವು ಆರಾಧನೆ ಹೋಗೋದು ಮುಂಚಿತವಾಗಿ ಕೀರ್ತನೆ 149ನೇ ಕೀರ್ತನೆ ಓದಿದ ನಂತರವಾಗಿ ಹಾಗೆ ನಾವು ಸತತವಾಗಿ ನಾವು ದೇವನ ಸ್ತುತಿಸಿ ಕಣಪಡಿಸಿ ಆರಾಧನೆ ಮಾಡೋಣ ಎಲ್ಲ ತೆಗೆದುಕೊಳ್ಳೋಣ 149ನೇ ಕೀರ್ತನೆ ಸಂಗೀತ 149ನೇ ಸಂಗೀತ ಎಡೆತು ನಾವು ವಾಸಿದ್ದು ಪಿನ್ಬದಾಗ ನಾವು ತೊಡೆದು ನಮ್ಮ ದೇವನೇ ಆರಾಧಿಕೆ ಬಗರೋಂ ಕೀರ್ತನೆ 149 ಯಾಹುವಿಗೆ ಸ್ತೋತ್ರ ಯೆಹೋವನಿಗೆ ನೂತನ ಕೀರ್ತನೆಯನ್ನು ಆಡಿರಿ ಭಕ್ತ ಸಭೆಯಲ್ಲಿ ಆತನನ್ನು ಸ್ತುತಿಸಿರಿ ಇಸ್ರಾಯೇಲರು ತಮ್ಮ ಸೃಷ್ಟಿಕರ್ತನಲ್ಲಿ ಹೆಚ್ಚಳಪಡಲಿ ಚಿಯೋನಿನವರು ತಮ್ಮ ರಾಜನಲ್ಲಿ ಹರ್ಷಿಸಲಿ ಕುಣಿಯುತ್ತಾ ಆತನ ನಾಮವನ್ನು ಕೀರ್ತಿಸಲಿ ದಮ್ಮಡಿ ಕಿನ್ನರಿಗಳಿಂದ ಆತನನ್ನು ಭಜಿಸಲಿ ಯೆಹೋವನು ತನ್ನ ಪ್ರಜೆಗೆ ಪ್ರಸನ್ನನಾದನು ದೀನರನ್ನು ರಕ್ಷಣೆಯಿಂದ ಭೂಷಿಸುತ್ತಾನೆ ಭಕ್ತರು ತಮಗುಂಟಾದ ಮಹಿಮೆಯಲ್ಲಿ ಹಿಗ್ಗಲಿ ಆಸಿಗೆಯ ಮೇಲಿರುವಾಗಲೂ ಉತ್ಸಾಹ ಧ್ವನಿ ಮಾಡಲಿ ಅವರ ಬಾಯಲ್ಲಿ ಯೆಹೋವನ ಸ್ತೋತ್ರವು ಕೈಯಲ್ಲಿ ಇಬ್ಬಾಯಿ ಕತ್ತಿಯೂ ಇರಲಿ ಅವರು ಜನಾಂಗಗಳಿಗೆ ಮುಯ್ಯಿ ತೀರಿಸುವರು ಅನ್ಯ ಜನಗಳನ್ನು ದಂಡಿಸುವರು ಅವರ ರಾಜರನ್ನು ಸಂಕೋಲೆಯಿಂದ ಬಂಧಿಸುವರು ಪ್ರಭುಗಳಿಗೆ ಕಬ್ಬಿಣದ ಬೇಡಿಗಳನ್ನು ಹಾಕುವರು ಲಿಖಿತದಂತೆ ಅವರಿಗೆ ಶಿಕ್ಷೆಯನ್ನು ವಿಧಿಸುವರು ಇದು ಆತನ ಭಕ್ತರೆಲ್ಲರಿಗೆ ಗೌರವವಾಗಿರುವುದು ಯಾಹುವಿಗೆ ಸ್ತೋತ್ರ ಆಮೆನ್ ಹಲ್ಲೆಲೂಯಾ ಈ 6ನೇ ವಾಕ್ಯ ಹೇಳ್ತದೆ ಅವರ ಬಾಯಲ್ಲಿ ಯೆಹೋವನ ಸ್ತೋತ್ರವು ಕೈಯಲ್ಲಿ ಇಬ್ಬಾಯಿ ಕತ್ತಿಯು ಇರಲಿ ಹಲ್ಲೆಲೂಯಾ ಅದರಿಂದ ಈ ಬೆಳಗಿನ ಸಮಯದಲ್ಲಿ ನಮ್ಮ ಬಾಯಲ್ಲಿ ದೇವರು ಸ್ತುತಿಸುವಂತಹ ಸ್ತೋತ್ರ ಯಾವಾಗಲೂ ಇರಬೇಕು ಪ್ರಿಯರೇ ಈ ಲಾಕ್ಡೌನ್ ಇರುವಂಥ ಸಮಯದಲ್ಲಿ ಏನು ಕಷ್ಟ ಬಂದರೂ ಸರಿ ಏನು ದುಃಖ ಬಂದರೂ ಸರಿ ದೇವನ್ನು ಸ್ತುತಿಸುವುದು ಮಾತ್ರ ನಮ್ಮ ಮರೆಯಬಾರದು ಪ್ರಿಯರೇ ಅದರಿಂದ ನಾವೆಲ್ಲ ಸಂತೋಷವಾಗಿ ಕೆಲವು ರಾಗವನ್ನು ಆಡಿ ಹಾಗೆ ಸ್ತುತಿಸಿ ಕನಪಡಿಸಿ ಆರಾಧನೆ ಮಾಡೋಣ ಎಲ್ಲ ಗೊತ್ತಿರುವಂಥ ಆಡನೇ ಯೆಹೋವನೇ ದೇವರೇ ನಾನು ನಿನ್ನ ನಿವಾಸ ಎಷ್ಟು ಮನೋಹರ ಎಂಬ ರಾಗವನ್ನು ಆಡಿ ದೇವನ್ನು ಸ್ತುತಿಸಿ ಕನಪಡಿಸಿ ಆರಾಧನೆ ಮಾಡಿ ಎಲ್ಲ ಕರಗಳ ತಟ್ಟಿ ಸಂತೋಷ ಕೊಡೋಣ ಆಮೆನ್ ದೇವರೇ ನಿನ್ನ ನಿವಾಸ ಎಷ್ಟು ಮನೋಹರ ಯೆಹೋವಾ ದೇವರೇ ನಿನ್ನ ನಿವಾಸ ಎಷ್ಟು ಮನೋಹರ ಪಾವನವು ಪರಿಶುದ್ಧವು ನಿನ್ನ ಸನ್ನಿಧಿಯಲ್ಲಿ ದಾಸರಾಗಿ ನಾವು ಬಂದಿರುವೆವು ನಿನ್ನ ಮಹತ್ವ ವರ್ಣಿಸಲು ಯೆಹೋವಾ ದೇವರೇ ನಿನ್ನ ನಿವಾಸ ಎಷ್ಟು ಮನೋಹರ ಯೆಹೋವಾ ದೇವರೇ ನಿನ್ನ ನಿವಾಸ ಎಷ್ಟು ಮನೋಹರ ಸೂರ್ಯ ಚಂದ್ರಗಳು ನಕ್ಷತ್ರ ವ್ಯೂಹಗಳು ಸೂರ್ಯ ಚಂದ್ರಗಳು ನಕ್ಷತ್ರ ವ್ಯೂಹಗಳು ಸಾಗರವು
ಆಕಾಶ ಮೇಘಗಳು ಸಾಗರವು ಆಕಾಶ ಮೇಘಗಳು ಅಪಾರವಾದ ಕೈ ಕೆಲಸ ಎಷ್ಟೋ ಮನೋಹರ ದೇವರೇ ಅಪಾರವಾದ ನಿನ್ ಕೈ ಕೆಲಸ ಎಷ್ಟೋ ಮನೋಹರ ದೇವರೇ ಯೆಹೋವಾ ದೇವರೇ ಯೆಹೋವಾ ದೇವರೇ ಯೆಹೋವಾ ದೇವರೇ ನಿನ್ನ ನಿವಾಸ ಎಷ್ಟೋ ಮನೋಹರ ಯೆಹೋವಾ ದೇವರೇ ನಿನ್ನ ನಿವಾಸ ಎಷ್ಟೋ ಮನೋಹರ ಇಂದು ನಾವು ಮಾಡುವುದಲ್ಲ ಇಂದು ನಾವು ಮಾಡುವುದಲ್ಲ ನಿನ್ನ ಮಹಿಮೆಗಾಗಿ ಇರಲಿ ಇಂದು ನಾವು ಹಾಡುವುದಲ್ಲ ಇಂದು ನಾವು ಹಾಡುವುದಲ್ಲ ನಿನ್ನೋತ್ರವಾಗಿ ಮಾರ್ಪಡಲಿ ಯೆಹೋವಾ ದೇವರೇ ನಿನ್ನ ನಿವಾಸ ಎಷ್ಟೋ ಮನೋಹರ ಯೆಹೋವಾ ದೇವರೇ ನಿನ್ನ ನಿವಾಸ ಎಷ್ಟೋ ಮನೋಹರ ಪಾವನವು ಪರಿಶುದ್ಧವು ಪಾವನವು ಪರಿಶುದ್ಧವು ನಿನ್ನ ಸನ್ನಿಧಿಯಲ್ಲಿ ದಾಸರಾಗಿ ನಾವು ಬಂದೆವು ನಿನ್ನ ಮಹತ್ವ ವರ್ಣಿಸಲು ನಿನ್ನ ಮಹತ್ವ ವರ್ಣಿಸಲು ಯೆಹೋವಾ ದೇವರೇ ನಿನ್ನ ನಿವಾಸ ಎಷ್ಟೋ ಮನೋಹರ ಯೆಹೋವಾ ದೇವರೇ ನಿನ್ನ ನಿವಾಸ ಎಷ್ಟೋ ಮನೋಹರ ಆಮೆನ್ ಹಲ್ಲೆಲೂಯಾ இந்த வேலை கூட இன்னொரு தமிழ் பாடலை கூட நான் பாடி தேவனை ஆராதிக்கப் போகிறோம் சிங்க கிபையில் நான் விழுந்தவன் இந்த ஒரு கண தமிழ் பாடு எல்லாருக்கும் தெரிந்த பாடு சந்தோஷமாக நாம் சந்தோஷமாக பாடி ஆராதிக்கப் போகிறோம் ஆண்டவர் இன்றைக்கு உயிரோடு கூட இருக்கிறார் இன்றைக்கு நமக்கு உதவி செய்ய உதவி செய்ய உண்மையிலவராக இருக்கார் நான் சந்தோஷமாக இந்த பாடலை பாடி ஆராதிக்கலாமா ஆமென் எஸ் சிங்க கிபையில் நான் விழுந்தேன் அவர் என்னோடாமந்திருந்தா சுட்டெரிக்கும் அக்கினியில் நடந்தேன் பனி துளியா என்னை நினைத்தாய் ஓ சிங்ககபியில் நான் விழுந்தேன் அவர் என்னோடாமந்திருந்தா சுட்டெரிக்கும் அக்கினியில் நடந்தேன் பனி துளியா என்னை நினைத்தா சிங்ககபியோ சுளை நெருப்போ அவர் என்னை காத்திடுவார் எல்லாம் சொல்லுவோமா சிங்க கேவியோ சுளை நெருப்போ அவர் என்னை காத்திடுவார் அவரே என்னை காப்பவர் அவரே என்னை காண்பவர் அவரே என்னை காப்பவர் அவரே என்னை காண்பவர் சிங்க கேவியோ சுளை நெருப்போ அவர் என்னை காத்திடுவார் சிங்ககபியோ சுளை நெருப்போம் அவர் என்னை காத்திடுவார் எதிரிகள் என்னை சூழ்ந்து வந்தாலும் தூத சேனைகள் கொண்டு என்னை காப்பாரே எதிரிகள் என்னை சூழ்ந்து வந்தாலும் தூத சேனைகள் கொண்டு என்னை காப்பாரே ஆவியினால் யுத்தம் வெல்வேனே சாத்தானி சமுதிரம் விழுங்குவே ஆவியினால் யுத்தம் வெல்வேனே சாத்தானி சமுதிரம் விழுங்குவே அவரே என்னை காண்பவர் அவரே என்னை காண்பவர் அவரே என்னை காப்பவர் அவரே என்னை காண்பவர் சிங்க கேவியோ சுளை நெருப்போ அவர் என்னை காத்திடுவார் சிங்க கேவியோ சுளை நெருப்போ அவர் என்னை காத்திடுவார் ராஜ்யம் எனக்குள்ளே வந்ததா சூழ்ச்சிகள் என்னை ஒன்றும் செய்யாதே ராஜ்யம் எனக்குள்ளே வந்ததா சூழ்ச்சிகள் என்னை ஒன்றும் செய்யாதே
அற்புதமெனக்காக செய்பாவா என்னை அதிசயமாய் வழி நடத்துவா அற்புதமெனக்காக செய்பாவா என்னை அதிசயமாய் வழி நடத்துவார் அவரே என்னை காப்பவர் அவரே கேவியில் நான் விழுந்தேன் அவர் என்னோடு அமர்ந்திருந்தார் சுட்டெரிக்கும் அக்கினியில் நடந்தேன் பனித்துளியாய் என்னை நடந்தார் சிங்க கேவியில் நான் விழுந்தேன் அவர் என்னோடு அமர்ந்திருந்தார் சுட்டெரிக்கும் அக்கினியில் நடந்தேன் பனித்துளியாய் என்னை நடத்தார் கேவியோ சூளை நெருப்போ அவர் என்னை காத்திடுவார் எல்லா சேர்ந்து சொல்லமா கேவியோ சூளை நெருப்போ அவர் என்னை காத்திடுவார் சிங்க கேவியோ சூளை நெருப்போ அவர் என்னை காத்திடுவார் ஆமென் ஹல்லேலூயா காக்கிறோம் தேவன் இப்போ நம்ம மதல் இருக்கிற பிரியமானவர்களே காய் வந்த தேவரு நம்ம மதல் பந்திதார பிரியர் எல்லாரும் ஒன்று கிளவு நிமிஷ கால எல்லாரும் எது இது கொண்டு ஆகிய சொல்பத்து கால தேவன் ஆராத பண்ணிக்கிதுவி ஹாலல்லூயா தேங்க்யூ லா காய் வந்த தேவரு நடுசு வந்த தேவரு போஷிசு வந்த தேவரு ஈக நம்ம சங்கட இதார பிரியரே நாம் எல்லாம் ஓகுத்தீவோ அல்லெல்லாம் நம்ம சங்கட பந்து நம்ம நடுசு வந்த தேவராகிய பிரியரே எல்லாராகிய தேவருக்கு ஸ்தோத்திரமழினா ஈ ஆர்த்தி ಕಾಲ ದೇವರು ಅರ್ಪದವ ರೀತಿಯಲ್ಲಿ ಅರ್ಜಿಸುವಾದ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದಾರೆ ಆರು ಮಾದ ಕಾಲಮಾಗ ದೇವನ ಅರ್ಪುದಮಾಗ ಅತಿಸೇವನಮಾಗ ನಮ್ಮ ನಡೆತಿ ಬಂದಿರಕ್ರ ನಮ್ಮ ಪೋಷಿತು ಬಂದಿರಕ್ರ ನಮ್ಮ ಉಡಿತು ಬಂದಿರಕ್ರ ಓ ತಗಪ್ಪನೇ ಮಕ್ಕ ನಂದಿ ಎಂದು ಚೊಲ್ಲಮ್ಮ ಎಲ್ಲ ವಾಯಿಗಳ ತಂದು ನಂದಿ ಚೊಲ್ಲಮ್ಮ ಹಾಲಲ್ಲೂಯಾ ಲೋರ್ಡ್ ಅಪ್ಪ ಮಕ್ಕ ನಂದಿ ರಾಜ ಎಂಗ ವಾಳ್ಕಲ್ಲ ನಿಂಗ ಸಂಜ ಎಲ್ಲ ವಿಧ ನನ್ಮೆಯಾನ ಕಾರ್ಯಗಳಕ್ಕಾಗ ನಂದಿ ಅಪ್ಪ ஓ எங்களோடு கூட இருக்கிற நல்ல தேவன் நீங்க தானப்பா நம்ம சங்கட இருவந்த ஒள்ளே தேவர் நீனப்பா கத்தனே இப்பா இப்பலகின சமயத்திலே நம்ம கரதல்லே நம்ம ஒப்பிசு கொடுத்தோப்பா ஆண்டவரே களிமண்ணாய ஆண்டவரே உம்முடைய கரத்தில் ஒப்பு கொடுக்கிறோம் குயவனாய இருக்கிற நீங்க உம்முடைய சித்தம் போல எங்களை வணிந்து கொள்ளுங்கப்பா ஓ ஜெடி மண்ணாகி நாவு நம்ம கரத்தில் ஒப்பிசு கொடுத்தவே நம்ம சித்த பிரகாரவாகி ஓ நிம நீவு பயசுவா பாத்திரவாகி நம்மன் உபயோகிச்சு ಎಲ್ಲರ ಕೇಳೋಣ ಎಲ್ಲರ ಕೇಳೋಣ ಹಾಲಲ್ಲೂಯಾ ಹಾಲಲ್ಲೂಯಾ ಲಾರ್ಡ್ ವರ್ಷಿಪ್ ದ ಲಾರ್ಡ್ ಅಪ್ಪ ನಿಮ್ಮನ್ನು ಸ್ತುತಿಸ್ತವ ಕತ್ತನೆ ನಿಮ್ಮನ್ನು ಕೊಂಡಾಡುತ್ತವ ಕತ್ತನೆ ಹಾಲಲ್ಲೂಯಾ ಗ್ಲೋರಿ ಜೀಸಸ್ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ ಆಮೆನ್ ಆಮೆನ್ ಎಲ್ಲ ಕರೆದಟ್ಟಿ ಸಂತೋಷವಾಗಿ ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆಯ ಪಾತ್ರನ ಮಾಡಿರುವ ಅಯ್ಯಾ ಸಂತೋಷವಾಗಿ ಆಡೋಣ ಆಮೆನ್ ಎಸ್ ಅಪ್ಪ ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಾಗಿರುವಾಗ ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ ಅಪ್ಪ ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಾಗಿರುವಾಗ ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ ಆರಾಧನೆ ನನಗೆ ಸಯ್ಯ ಕೊಂಡಾಡುವೆ ನನಗೆ ಸಯ್ಯ ಆರಾಧನೆ ನನಗೆ ಸಯ್ಯ ಕುಣಿದಾಡುವೆ ನನಗೆ ಸಯ್ಯ ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೇನಿ ನಿನ್ನನ್ನು ಒತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೇನಿ
ನನ್ನನ್ನು ಒತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ ಆರಾಧನೆ ನನ್ನೆಸೆಯ ಉಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ತಪ್ಪಿ ಹೋದ ಮಗನಂತಿನಂತೆ ಎಲ್ಲವನ್ನು ಕಳೆದುಕೊಂಡು ಬಂದೆ ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನು ಕೊಟ್ಟೆ ತಪ್ಪಿ ಹೋದ ಮಗನಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೆ ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನು ಕೊಟ್ಟೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಆರಾಧಿಪೆ ನಾನ್ ಆರಾಧಿಪೆ ஆண்டவரே சுவை ஆராதிப்பே ஆராதிப்பே நான் ஆராதிப்பே ஆண்டவரே சுவை ஆராதிப்பே நல்லவரே நல்லவரே உம்மை ஆராதிப்பே வல்லவரே உம்மை ஆராதிப்பே நல்லவரே உம்மை ஆராதிப்பே வல்லவரே உம்மை ஆராதிப்பே ஆராதிப்பே நான் ஆராதிப்பே ஆண்டவரே சுவை ஆராதிப்பே ஆராதிப்பே நான் ஆராதிப்பே ஆண்டவரே சுவை ஆராதிப்பே காண்பவரே உம்மை ஆராதிப்பே காப்பவரே உம்மை ஆராதிப்பே காண்பவரே உம்மை ஆராதிப்பே காப்பவரே உம்மை ஆராதிப்பே ஆராதிப்பே நான் ஆராதிப்பே ஆண்டவரே சுவை ஆராதிப்பே ஆராதிப்பே நான் ஆராதிப்பே ஆண்டவரே சுவை ஆராதிப்பே பரிசுத்த உள்ளத்தோடு ஆராதிப்பே பணிந்து குனிந்து ஆராதிப்பே சொல்லுமா பரிசுத்த உள்ளத்தோடு ஆராதிப்பே பணிந்து குனிந்து ஆராதிப்பே ஆராதிப்பே நான் ஆராதிப்பே ஆண்டவரே சுவை ஆராதிப்பே ஆராதிப்பே நான் ஆராதிப்பே ஆண்டவரே சுவை ஆராதிப்பே தூதர்களோடு தூதர்களோடு ஆராதிப்பே துதிர பலியோடு ஆராதிப்பே தூதர்களோடு ஆராதிப்பே பலையோடு ஆராதிப்பே ஆராதிப்பே நான் ஆராதிப்பே ஆண்டவரே சுவை ஆராதிப்பே ஆராதிப்பே நான் ஆராதிப்பே ஆண்டவரே சுவை ஆராதிப்பே ஹல்லேலூயா தேங்க் யூ லார்ட் ஓ தேங்க் யூ லார்ட் ஹல்லேலூயா எல்லாம் ஆராதனை பண்ணனா நம்ம தேவர் நம்ம நோடுவந்த தேவரு ನಮ್ಮ ದೇವರು ನಮ್ಮನ್ನು ಕಾಣುವಂಥ ದೇವರು ಅಂದ ಆಗಾರನ ಕಣ್ಣೀರ ಕಂಡಂಥ ದೇವರು ಆಗಾರ ಜೀವಿತದಲ್ಲಿ ಅದ್ಭುತ ಮಾಡಿದ ಅದೇ ದೇವರು ಈಗ ನಿಮಗೆ ಏನು ಅವಶ್ಯಕತೆ ಇದೆಯೋ ಏನು ಅಗತ್ಯಗಳಿದೆಯೋ ಅದು ಸಂಧಿಸಲಿಕ್ಕೆ ಆತನ ಸಕ್ತನಾಗಿದ್ದಾನೆ ಉಂಗಳ ತೇವೆ ಎದುವಾಯಿರಂದಾಲು ಅಂದ ತೇವೆಗಳ ಸಂಧಿಕವರು ಪೋದುಮಾನವರಾಗಿರುಗ್ರ ನಮ್ಮ ಕಾಣ್ಕಂಡ ದೇವರು ನಮ್ಮದಲ್ಲೇ ಇರುಗ್ರ ಎಲ್ಲ ಉಳ್ಳತ್ತ ಆಳತ್ತಿಲಿಂದು ನಮ್ಮ ದೇವನೇ ಆರಾಧಿಕಲಾಮ ಆಂಡವರೇ ನಮ್ಮ ಆರಾಧಿಕ್ರಮ அப்பா உண்மையிலவரே நகுலமாய் ஆராதிக்கிறோம் அப்பா ஆண்டவரே எங்களை நேசித்து எங்களை ஆண்டவரே எங்க மேல் அன்பு வைத்ததுனால தான் ஆண்டவரே நீங்க பரலோகத்தையே விட்டது பூமிக்கு வந்தீங்க அப்பா நாங்கள் சுகமாக நாங்கள் ஆரோக்கியமாக இருக்க வேண்டும் என்பதற்காக எங்களுக்காக ரத்தத்தை சிந்தி மீட்டவரே நகுலமாய் ஆராதிக்கன்னு சொல்லம்மா ஓ நாவ் சுகவாகி ஆரோக்கியவாகி சமாதானவாகி ஓ சந்தோஷவாகி இருபேக்கு என்பதற்காகி நமக்காகி எல்லாம்
ರಕ್ತವನ್ನು ಚೆಲ್ಲಿದಂತ ದೇವರೇ ನಿಮ್ಮನೆಯ ಆರಾಧನೆ ಏನಣ್ಣ ಪ್ರೇರೇ ಹಾಲಲ್ಲೂಯ್ಯ ಈ ಲೋಕದಲ್ಲಿ ಇರುವಂತಹ ಪ್ರೀತಿಯೆಲ್ಲ ಒಂದಿದ ನಮ್ಮ ಮೋಸ ಹೋಗುತ್ತದೆ ಪ್ರೇರೇ ಆದರೆ ದೇವರು ಮಾತ್ರ ನಿಜವಾದ ಪ್ರೀತಿ ಮಾಡಿ ನಮ್ಮನ್ನು ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದ್ದಾರೆ ಪ್ರೇರೇ ಈ ಬೆಳಗಿನ ಸಮಯದಲ್ಲಿ ಆತ ನೋಡಿ ಆರಾಧನೆ ಮಾಡೋಣ ದೇವರೇ ನಾನು ನಿನ್ನ ಪ್ರೀತಿ ಮಾಡ್ತೇನಪ್ಪ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ನಿಮ್ಮನ್ನು ಆರಾಧನೆ ಮಾಡ್ತೇನೆ ಅಂತ ಹೇಳಿ ಹಾಗೆ ಒಪ್ಪಿಸಿಕೊಟ್ಟವರಾಗಿ ನಮ್ಮ ಹೃದಯ ಅಂತರದ ದೇವನ ಆರಾಧನೆ ಮಾಡೋಣ ಆತನ ಒಬ್ಬನೇ ಎಲ್ಲವನ್ನು ಮಾಡಕ್ಕೆ ಸಕ್ತನಾಗಿದ್ದಾನೆ ಆತನೊಬ್ಬನೇ ಎಲ್ಲ ಸ್ತುತಿಗೆ ಘನಕ್ಕೆ ಮಹಿಮೆಗೆ ಯೋಗ್ಯನಾಗಿರುವಂತವರಾಗಿದ್ದಾರೆ ಇವೆಲ್ಲ ಎಲ್ಲರ ಆಡೋಣ ಎಸ್ ಲಾರ್ಡ್ ವರ್ಷಿಪ್ ದ ಲಾರ್ಡ್ ಹಾಲೆಲೂಯಾ ಪ್ರೀತಿಸುವೆ ಪುನರುದಯದಿಂದ ಸ್ತುತಿಸುವೆ ಜೀವದಿನವೆಲ್ಲ ಪ್ರೀತಿಸುವೆ ಪುನರುದಯದಿಂದ ಸ್ತುತಿಸುವೆ ಜೀವದಿನವೆಲ್ಲ ಪ್ರೀತಿಸುವೆ ಪ್ರೀತಿಸುವೆ ನನ್ನ ಉಸಿರುವ ದಿನವೆಲ್ಲ ಪ್ರೀತಿಸುವೆ ಪ್ರೀತಿಸುವೆ ನನ್ನ ಉಸಿರುವ ದಿನವೆಲ್ಲ ನನ್ನನ್ನು ರಕ್ಷಿಸಲು ನೀ ಹುಡುಕಿ ಬಂದವರೇ ನನ್ನ ಪಾಪ ನೀಗಿಸಲು ನಿನ್ನ ರಕ್ತವ ಸುರಿಸಿದೆ ನನ್ನನ್ನು ರಕ್ಷಿಸಲು ನೀ ಹುಡುಕಿ ಬಂದವರೇ ನನ್ನ ಪಾಪ ನೀಗಿಸಲು ನಿನ್ನ ರಕ್ತವ ಸುರಿಸಿದೆ ನಿನ್ನ ಪ್ರೀತಿ ತೋರಿಸಲು ನಿನ್ನ ಜೀವವ ಕೊಟ್ಟವನೇ ನಿನ್ನ ಹಾಗೆ ಪ್ರೀತಿಸಲು ಈ ಭೂಮಿಯಲ್ಲಿ ಯಾರು ಇಲ್ಲ ನಿನ್ನ ಪ್ರೀತಿ ತೋರಿಸಲು ನಿನ್ನ ಜೀವವ ಕೊಟ್ಟವನೇ ನಿನ್ನ ಹಾಗೆ ಪ್ರೀತಿಸಲು ಈ ಭೂಮಿಯಲ್ಲಿ ಯಾರು ಇಲ್ಲ ಪ್ರೀತಿಸುವೆ ಪ್ರೀತಿಸುವೆ ನನ್ನ ಉಸಿರುವ ದಿನವೆಲ್ಲ ಪ್ರೀತಿಸುವೆ ಪ್ರೀತಿಸುವೆ ನನ್ನ ಉಸಿರಿರುವ ದಿನವೆಲ್ಲ ಕಷ್ಟವೋ ಸಂಕಟವೋ ಏನೇ ಬಂದರು ನಿನ್ನ ಬಿಟ್ಟು ಎಂದಿಗೂ ನಾಗಲುವುದೇ ಇಲ್ಲ ಕಷ್ಟವೋ ಸಂಕಟವೋ ಏನೇ ಬಂದರು ನಿನ್ನ ಬಿಟ್ಟು ಎಂದಿಗೂ ನಾಗಲುವುದೇ ಇಲ್ಲ ಪವಿತ್ರಾತ್ಮನೇ ನಿನ್ನ ಬಲದಿಂದಲೇ ಬದುಕಿರುವ ದಿನವೆಲ್ಲ ಪ್ರೀತಿ ಮಾಡುವೆ ಪವಿತ್ರಾತ್ಮನೇ ನಿನ್ನ ಬಲದಿಂದಲೇ ಬದುಕಿರುವ ದಿನವೆಲ್ಲ ಪ್ರೀತಿ ಮಾಡುವೆ ಪ್ರೀತಿಸುವೆ ಪ್ರೀತಿಸುವೆ ನನ್ನ ಉಸಿರಿರುವ ದಿನವೆಲ್ಲ ಪ್ರೀತಿಸುವೆ ಪ್ರೀತಿಸುವೆ ನನ್ನ ಉಸಿರುವ ದಿನವೆಲ್ಲ ಎಸ್ ಲಾರ್ಡ್ ನನ್ನ ಜೀವಮಾನವೆಲ್ಲ ನನ್ನನ್ನೇ ಪ್ರೀತಿ ಮಾಡ್ತೇನೆಂದು ಹೇಳಿ ಹಾಗೆ ಒಪ್ಪಿಸಿಕೊಟ್ಟವರಾಗಿ ನನ್ನ ಜೀವಿತದಲ್ಲಿ ಏನೋ ಕಷ್ಟ ನಷ್ಟ ಬಂದ್ರೂ ಏನು ದುಃಖ ವೇದನೆ ಬಂದ್ರೂ ಅಪ್ಪ
प्रीति माड़ नान हिंदे होगबरदप कतने नीने कृपा नीडप अगे ओपर नम देव आराधन प्रेरे हालेलुया थैंक यू लॉर्ड संदेश देवरे अब नमदल चलता स्तोत्र परिशुद्धात्मने नमदल चलता स्तोत्र निमने आराध मातवप पूर्ण हृदय पूर्ण शक्त पूर्ण बलद ना निमे आराध मातवप निमे आराधिसव कतने थैंक यू लॉर्ड हालेलुया नम्मन्नु हेच्चागि प्रीति माडुवंत परलोक तंदेयाद देवरे निम्मोबने मगन आगिरुवंत नस्तनागि येसु क्रिस्तन मुखांतरवागि निम्म सानिधिके बर्तवप्प कतने ई स्वल्प होत्तु काल अल्लल्लि मनेयल्लि कूत्तुकोंडु कतने अप्प निम्म जोते सेरि आराधने माडिदंत ಎಲ್ಲರೂ ಸೇರಿ ಆರಾಧಿಸಿದಂತ ಈ ಆರಾಧನೆ ಮುಖಾಂತರವಾಗಿ ಬಂದಂತ ಎಲ್ಲಾ ಸ್ತುತಿಯು ಗನವು ಮಹಿಮೆಯು ಸ್ತೋತ್ರವು ರಾಜರಿಗ ಬಲವು ಎಲ್ಲವನ್ನು ನಮ್ಮ ರಕ್ಷಕನು ಒಡೆಯನಾಗಿರುವಂತ ಯೇಸು ಕ್ರಿಸ್ತನ ಮುಖಾಂತರವಾಗಿ ತಂದೆಯಾದ ದೇವರೇ ನಿಮಗೆ ಆರಾಧನೆ ಸಲ್ಲಿಸಿ ನಿಮ್ಮನ್ನ ಆರಾಧನೆ ಮಾಡುತ್ತೇವೆ ಪರಲೋಕ ತಂದೆಯೇ ಆಮೆನ್ 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 ಹಾಲೆಲೂಯಾ ಈಗ ನಾವು ಸ್ವಲ್ಪ ಹೊತ್ತು ಕಾಲ ना आगे देवन आराध मी सतत नम देश नम राज्य नम पटण नम देश प्रपंच कोरोना वैरस ना भारे के कार्य ना प्रार्थने दी ना भयभक्तोड़े कानपड़ना अमान नाम जब नो नाम जबिक ऐन தரிசனத்தை உடைய சபை அது ஜெபிக்கும் சபையாக இருக்க வேண்டும். ஜெபம் இல்லாமல் எழுப்புதல் இல்லை. ஜெபிக்கிற இடத்தில்தான் எழுப்புதல் ஏற்பட்டு இருக்கிறது. ஆகையினாலே நாம் எந்த சூழ்நிலையிலும் ஜெபத்தை விடக்கூடாது. ஜெபத்துக்கு முக்கியத்துவம் நாம் கொடுக்க வேண்டும். இந்த வேளையில் இருக்கிற இடத்துல உங்கள் இல்லத்தில் நீங்கள் பயபக்தியோடு கூட கர்த்தரை நோக்கி பார்த்து ஜெபம் பண்ண சேர்ந்து கொள்ளுங்கள். ஒரு மனதோடு நாம் இசைந்து இணைந்து நாம் ஊக்கத்தோடு இருதயத்தின் ஆழத்திலிருந்து ஜெபத்தை கேட்டு பதில் கொடுக்கும் தேவனை நோக்கி நாம் ஜெபம் பண்ணுவோமாக. ஹல்லேலூயா ப்ரைஸ் தி லார்ட். உமக்கு ஸ்தோத்திரம் அப்பா ஆண்டவர். இதுவரைக்கும் செய்த எல்லா நன்மைகளுக்காக இந்த லாக்டவுன் காலத்தில் கர்த்தர் நம்ம எல்லாரையும் அற்புதமாக வழிநடத்தி காத்து கொண்டார். ஊழியங்களை செய்யும்படியாக கர்த்தர் கிருபை செய்தார். எல்லாவற்றிற்காக நாம் கரங்களை உயர்த்தி கர்த்தரை ஸ்தோத்திரம் பண்ணுவோமா? ஹல்லேலூயா ஸ்தோத்திரம் அப்பா. கிருபையுள்ள நல்ல பிதாவே உமக்கு ஸ்தோத்திரம் ஸ்தோத்திரம் ஸ்தோத்திரம். ஆண்டவரே, இந்த லாக்டவுன் சமயத்தில் பலவிதமான நெருக்கடியும் கஷ்டங்களும் இருந்தாலும் கூட அதன் மத்தியிலே நீங்கள் எங்களுக்கு உதவி செய்து ஊழியங்களை நன்றாக செய்வதற்கு, ஆண்டவரே இதுவரைக்கும் செய்யாத ஊழியங்களை எல்லாம் இந்த நாட்களில் செய்வதற்கு உதவி செய்து அதிகமாக கூடி அனுதினமும் ஜெபிக்கத்தக்கதாக உதவி செய்து அதுக்காக ஸ்தோத்திரம் அப்பா. ஆண்டவரே, அது மட்டுமல்ல, இந்த நோய் தாக்காதபடிக்கு சபையின் மக்கள் அனைவரையும் இம்மட்டும் காத்துக்கொண்டீரே. உமக்கு நன்றி, உமக்கு நன்றி ஸ்தோத்திரம் அப்பா. தொடர்ந்து கர்த்தர் காத்துக்கொள்ள வேண்டும் என்று சொல்லி ஜெபிக்கின்றோம் ஆண்டவரே. ஓ ஹல்லேலூயா தேங்க்யூ லார்ட் அப்பா ஸ்தோத்திரப்பா. ஹல்லேலூயா ஹல்லேலூயா தந்தையாத தேவரே நமக்கு ஸ்தோத்திர சுவாமி. ஓ ஹல்லேலூயா பிரார்த்தனையன்னு கேளி சதுத்திரவன்னு கொடுவ தேவராகி இடீரா நமக்கு ஸ்தோத்திர சுவாமி. தேவரே நம்ம தேசக்காகி ஸ்தோத்திரப்பா. ஈ பாரத தேசவன்னு ஆசீர்வதிசி சுவாமி. தேவரே ஈ தேசதல்லி ஈ கொரோனா வைரஸ் பாதே ಹೆಚ್ಚಾಗುತ್ತಾ ಹೋಗುತ್ತದೆ ಸ್ವಾಮಿ. ದೇವರೇ ಈ ಸಮಯದಲ್ಲಿ ಸಾವಿರಾರು ಜನರು ದೇವರೇ ಕಷ್ಟದಲ್ಲಿ ಇದ್ದಾರೆ ಅಪ್ಪ. ದೇವರೇ ಕೃಪೆಯನ್ನು ಅಪ್ಪ ಕೊಟ್ಟು ದೇವರೇ ಕನಿಕರವಾಗಿ ನೀವು ಈ ಪರಿಸ್ಥಿತಿಯಲ್ಲಿ ಒಂದು ಬದಲಾವಣೆ ಉಂಟು ಮಾಡಿ ಸ್ವಾಮಿ. ನಮ್ಮ ಅಧಿಕಾರಿಗಳಿಂದ ಅಪ್ಪ ವಿಜ್ಞಾನಿಗಳಿಂದ ಏನು ಮಾಡೋಕ್ಕೆ ಆಗದೆ ಹೋಗಿದೆ ಸ್ವಾಮಿ. ನಿಮ್ಮನಿಂದ ಎಲ್ಲ ಆಗುತ್ತದೆ ಅಪ್ಪ. ದೇವರೇ
कोरोना वायरस अब देवरे बेप नम देश अीक्री गली स्वामी जन नम देश पूर्ण बिगड़ उंटली हालेलुया देवरे एल्लारू स्वतंत्रवागी जीविस बेकप्पा हालेलुया परिस्थिति नीगली स्वामी हालेलुया निमगे स्तोत्रप्पा नम देशद नायकरिगे नेताजीगळिगे बेकागिरुव ज्ञानवन्नु कोट्टु ई समयदल्लि सरियाद रीतियल्लि अवरु योजनेयन्नु अप्प तेगेयबेकप्पा देवरे ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕಪ್ಪ ಎಲ್ಲ ಜನರಿಗೆ ಒಳ್ಳೆಯದಾಗುವಂತೆ ಅವರು ಅಪ್ಪ ಜ್ಞಾನದಿಂದ ಕಾರ್ಯಗಳನ್ನು ಮಾಡಬೇಕು ಅವರಿಗೆ ಸಹಾಯ ಮಾಡಿ ದೇವರೇ ನಿಮ್ಮ ಜ್ಞಾನವನ್ನು ಅವರಿಗೆ ಕೊಡಿ ಸ್ವಾಮಿ ಹಾಲೆಲೂಯಾ ನಿಮಗೆ ಸ್ತೋತ್ರಪ್ಪ ದೇವರೇ ಈ ದೇಶದಲ್ಲಿ ಒಂದು ದೊಡ್ಡ ಉಜ್ಜೀವನ ಉಂಟಾಗಲಿ ಅಪ್ಪ ಸಭೆಗಳಲ್ಲಿ ಉಜ್ಜೀವನ ಬರಲಿ ಅಪ್ಪ ಹಾಲೆಲೂಯಾ ಎಲ್ಲ ಸಭೆಗಳಲ್ಲಿ ಪರಿಶುದ್ಧಾತ್ಮರ ಕ್ರಿಯೆ ಹೆಚ್ಚಾಗಿ ಬಲವಾಗಿ ಉಂಟಾಗಲಿ ಸ್ವಾಮಿ ಹಾಲೆಲೂಯಾ ನಿಮಗೆ ಸ್ತೋತ್ರಪ್ಪ ಸಮಾಜದಲ್ಲಿ ಒಂದು ದೊಡ್ಡ ರಕ್ಷಣೆ ಉಂಟಾಗುವಂತೆ ಸಭೆಯಲ್ಲಿ ಒಂದು ದೊಡ್ಡ ಅಪ ಉಜ್ಜೀವನ ಉಂಟಾಗಲಿ ಅಪ್ಪ ಹಾಲೆಲೂಯಾ ನಿಮಗೆ ಸ್ತೋತ್ರಪ್ಪ ಕರ್ನಾಟಕ ರಾಜ್ಯಕ್ಕಾಗಿ ಸ್ತೋತ್ರಪ್ಪ ಕರ್ನಾಟಕ ರಾಜ್ಯಕ್ಕೆ ಶುಭ ಉಂಟಾಗಲಿ ಅಪ್ಪ ದೇವರೇ ಮೂವತ್ತು ಜಿಲ್ಲೆಗಳಲ್ಲಿ ದೇವರೇ ಕ್ರಿಯೆ ಮಾಡಿಯಪ್ಪ ಮೂವತ್ತು ಜಿಲ್ಲೆಗಳಲ್ಲಿ ಇರುವ ಜನರನ್ನು ಆಶೀರ್ವದಿಸಿಯಪ್ಪ ಸಭೆಗಳಲ್ಲಿ ಉಜ್ಜೀವನ ಉಂಟಾಗಲಿಯಪ್ಪ ಮೈಸೂರಿಗಾಗಿ ಸ್ತೋತ್ರ ಮೈಸೂರು ಜಿಲ್ಲೆಗಾಗಿ ಸ್ತೋತ್ರ ಸ್ವಾಮಿ ಈ ಮೈಸೂರು ಜಿಲ್ಲವನ್ನು ವಿಶೇಷವಾದ ರೀತಿಯಲ್ಲಿ ಕಾದು ನಡೆಸಿ ಭರ್ತಿಯ ನಿಮಗೆ ಸ್ತೋತ್ರಪ್ಪ ದೇವರೇ ಈ ಜಿಲ್ಲೆಯಲ್ಲಿ ಆಶೀರ್ವಾದ ಉಂಟಾಗಬೇಕಪ್ಪ ಹಾಲೆಲೂಯಾ ನಿಮಗೆ ಸ್ತೋತ್ರ ಸಭೆಗಳಲ್ಲಿಯೂ ಜೀವನ ಬರಲಿಯಪ್ಪ ಈ ಪಟ್ಟಣಗಾಗಿ ಸ್ತೋತ್ರಪ್ಪ ಮೈಸೂರು ಪಟ್ಟಣಗಾಗಿ ಸ್ತೋತ್ರ ದೇವರೇ ಮಾದೇಪುರ ಪ್ರದೇಶಕ್ಕಾಗಿ ಸ್ತೋತ್ರ ಈ ಅಪ್ಪ ಪ್ರದೇಶದಲ್ಲಿ ಇರುವ ಎಲ್ಲ ನಮ್ಮ ಜನರು ಜೀವಿಸುವ ಅಪ್ಪ ಸ್ಥಳಗಳಿಗಾಗಿ ನಗರಗಳಿಗಾಗಿ ಎಲ್ಲ ಏರಿಯಾಗಳಿಗಾಗಿ ಸ್ತೋತ್ರ ಸ್ವಾಮಿ ದೇವರೇ ನಿಮ್ಮ ಜನರು ಇರುವ ಸ್ಥಳದಲ್ಲಿ ಅಪ್ಪ ನಿಮ್ಮ ಜನರು ಮೂಲಕವಾಗಿ ಅವರಿಗೆ ಆಶೀರ್ವಾದ ಉಂಟಾಗಬೇಕಪ್ಪ ಈ ಗ್ರಾಮಕ್ಕೆ ನಮ್ಮ ಮುಖಾಂತರ ಆಶೀರ್ವಾದ ಉಂಟಾಗಬೇಕು ಸ್ವಾಮಿ ಹಾಲೆಲೂಯಾ ನಿಮಗೆ ಸ್ತೋತ್ರಪ್ಪ ಶಾಂತಿ ಸಮಾಧಾನ ಉಂಟಾಗಲಿಯಪ್ಪ ಸೌಭಾಗ್ಯ ಉಂಟಾಗಲಿ ಸ್ವಾಮಿ ದೇವರೇ ಈ ಆರಾಧನೆ ಸ್ಥಳಕ್ಕೆ ಸುತ್ತಿಮುತ್ತಲು ಇರುವ ಕುಟುಂಬಗಳಿಗಾಗಿ ಸ್ತೋತ್ರ ಅಪ್ಪ ಅಂಗಡಿಗಳಿಗಾಗಿ ಸ್ತೋತ್ರಪ್ಪ ಈ ವ್ಯಾಪಾರ ಮಾಡುವ ಮಕ್ಕಳಿಗಾಗಿ ಸ್ತೋತ್ರ ಎಲ್ಲರನ್ನು ಆಶೀರ್ವದಿಸಿ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಯೆರೂಸಲೇಮನ್ ಪಟ್ಟಣಗಾಗಿ ಸ್ತೋತ್ರ ಯೆರೂಸಲೇಮಿಗೆ ಸಮಾಧಾನ ನಿಮ್ಮ ನಾಮದಲ್ಲಿ ಉಂಟಾಗಲಿ ಇಸ್ರೇಲ್ ದೇಶಕ್ಕೆ ಆಶೀರ್ವಾದ ಉಂಟಾಗಲಿ ಸ್ವಾಮಿ ದೇವರೇ ಜನರಿಗೆ ಇರುವ ಎಲ್ಲ ಕಷ್ಟಗಳು ನೀಗಲಿಯಪ್ಪ ಎಲ್ಲರಿಗೆ ದೇವರೇ ಬೇಕಾಗಿರುವ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಕೊಟ್ಟು ಕೊರತೆ ಇಲ್ಲದೆ ನಡೆಸಿ ಸ್ವಾಮಿ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಯೇಸು ಕ್ರಿಸ್ತನ ನಾಮದಿಂದ ಬೇಡಿಕೊಳ್ಳುತ್ತೇನೆ ತಂದೆಯೇ ಆಮೇನ್ ಆಮೇನ್ ಹಾಲೆಲೂಯಾ ಒಂದು ಮುಖ್ಯವಾದ ನೇರತಲೆ ನಾವು ಬಂದಿರಕರೋ ಒಂದು ಮುಖ್ಯವಾದ ಸಮಯಕ್ಕೆ ನಾವು ಬಂದಿದ್ದೇವೆ ಯೇಸು ಕ್ರಿಸ್ತು 2000 ಆಂಡುಗಳಿಗೆ ಮುಂಭಾಗೆ ಯೇಸು ಕ್ರಿಸ್ತನು 2000 ವರ್ಷಗಳಿಗೆ ಮುಂಚಿತವಾಗಿ ಮನುಷ್ಯನಾಗಿ ಈ ಭೂಮಿಗೆ ಬಂದ ಮನುಷ್ಯನಾಗಿ ಆತನು ಈ ಭೂಮಿಗೆ ಬಂದನು ಪಾಪವಿಲ್ಲದ ಪರಿಶುದ್ಧರಾಗಿ ವಾಳ್ದ ಪಾಪವಿಲ್ಲದೆ ಇರುವ ಹಾಗೆ ಪರಿಶುದ್ಧನಾಗಿ ಜೀವಿಸಿದನು ಪಾಪಿಗಳಿಗಾಗಿ ತಮ್ಮ ರಕ್ತತೆ ಅವರ ಸಿಂಧಿ ಮರಿತಾರೆ ಪಾಪಿಗಳಿಗೋಸ್ಕರ ತನ್ನ ರಕ್ತವನ್ನು ಸುರಿದು ಆತನು ಮರಣ ಹೊಂದಿದನು ಅವರು ಅಡಕಮಣಪಟ್ಟು ಮೂರನೇ ಉಯಿರೋಡೆ ಎಳೆಂದ ಆತನು ಸಮಾಧಿ ಮಾಡಲ್ಪಟ್ಟು ಮೂರನೇ ದಿವಸ ಪುನರುತ್ಥಾನದಿಂದ ಎದ್ದನು ಅವರೇ ವಿಶ್ವಾಸಿಕರವಳಿಗೆ ಪಾಪ ಮನ್ನಿಪೈ ಕೊಡುತ್ತಾರೆ ಆತನನ್ನು ನಂಬುವವರಿಗೆ ಪಾಪದ ಕ್ಷಮಾಪಣೆಯನ್ನು ಕೊಡುತ್ತಾನೆ ನಾವೆಲ್ಲರೂ ಮರಣವನ್ನು ನೆನಪು ಮಾಡುವ ಹಾಗೆ ಸುರಿ
ಸುರಿಸಲ್ಪಟ್ಟಂತ ಆತನ ಪರಿಶುದ್ಧ ರಕ್ತವನ್ನ ನಾವು ಪುಸಿತ ಪಾನ ಮಾಡ ವೇಂಡು ಎಂದು ಚೊಲ್ಲಿ ನಾವು ಭೋಜನ ಮಾಡಿ ಪಾನ ಮಾಡಬೇಕೆಂಬುದಾಗಿ ಯೇಸುವಿನ ಮರಣತೆ ತೆರಿವಿಕಂಬಡಿ ಯೇಸುವಿನ ಮರಣವನ್ನ ಪ್ರಕಟ ಮಾಡುವ ಹಾಗೆ ಮರಣತೆ ನೆನೆಯುಗೊರುಂಬಡಿ ಆತನ ಮರಣವನ್ನ ನೆನಪು ಮಾಡಿಕೊಳ್ಳುವ ಹಾಗೆ ಸಯ್ಯ ಆಂಡವರ್ ಸೊನ್ನಾರ್ ಮಾಡಬೇಕೆಂಬುದಾಗಿ ದೇವರು ಹೇಳಿದ್ದಾನೆ 1 ಕೊರಿಂಥಿಯರ್ 1 ಕೊರಿಂಥದವರಿಗೆ 11ನೇ ಅಧ್ಯಾಯ 11ನೇ ಅಧ್ಯಾಯ 23 ಮೊದಲು 23 ತನಕ 32ನೇ ವಚನ ವರೆಗೂ 32ನೇ ವಾಕ್ಯ ತನಕ ಇದೆ ಕುರಿತು ಪೌಲ್ ನಮಗೆ ಸೊಲ್ಲಿ ಇರುತ್ತಾರೆ ಇದನ್ನ ಕುರಿತು ಪೌಲನು ನಮಗೆ ಹೇಳಿದ್ದಾನೆ ಆಗಯಾಲ್ ಅದರಿಂದ ನಾವು ಇಂದೇ ನಾಳಿಲೆ ಅದರಿಂದ ಈ ದಿವಸದಲ್ಲಿ ಈ ಅಪ್ಪತೆ ಎಡೆತು ಅಪ್ಪ ಆ ರೊಟ್ಟಿಯನ್ನ ತೆಗೆದುಕೊಂಡು ಅದನ್ನ ಸ್ತೋತ್ರಂ ಪಣ್ಣಿ ಅದನ್ನ ಸ್ತೋತ್ರ ಮಾಡಿ ನಮಕಾಗೆ ಪಿಡ್ಕಪಟ್ಟ ಯೇಸುವಿನ ಶರೀರವಾಗಿ ನೆನೆತು ಅದೇ ನಾವು ಪುಸಿಕ ಬೇಕು ನಮಗೋಸ್ಕರ ಮುರಿಯಲ್ಪಟ್ಟಂತ ಯೇಸುವಿನ ಶರೀರವಾಗಿ ಎನಿಸಿ ಅದನ್ನ ನಾವು ಭೋಜನ ಮಾಡಬೇಕು ಅಂದ ದ್ರಾಕ್ಷ ರಸತೆ ಎಡೆತು ಆ ದ್ರಾಕ್ಷ ರಸವನ್ನ ತೆಗೆದುಕೊಂಡು ಸ್ತೋತ್ರಂ ಪಣ್ಣಿ ಸ್ತೋತ್ರ ಮಾಡಿ ನಮಕಾಗೆ ಸಿದ್ಧಪಟ್ಟ ನಮಗೋಸ್ಕರ ಸುರಿಸಲ್ಪಟ್ಟ ಯೇಸು ಕ್ರಿಸ್ತುವಿನ ಪುದಿಯ ಉಡಂಬಡಿಕೆಕುರಿಯ ರಕ್ತವಾಗಿ ನೆನೆತು ಯೇಸು ಕ್ರಿಸ್ತನ ಹೊಸ ಉಡಂಬಡಿಕೆಯಲ್ಲಿರುವಂತ ರಕ್ತವಾಗಿ ಎನಿಸಿ ಅದೇ ನಾವು ಪಾನ ಮಾಡಬೇಕು ಅದನ್ನ ನಾವು ಪಾನ ಮಾಡಬೇಕು ನಮ್ಮೈ ತಾಳ್ತಿ ನಮ್ಮನ್ನ ತಗ್ಗಿಸಿ ದೇವ ಕೃಪೆಯಿಂದ ನಮ್ಮೈ ತಗದಿ ಹಾಕನೋನ್ ಸೊಲ್ಲಿ ನಮ್ಮನ್ನ ಯೋಗ್ಯರಾಗಿ ಮಾಡಬೇಕೆಂಬುದಾಗಿ ಹೇಳಿ ನಮ್ಮ ಆಂಡವ ಸಮೂಹದಲ್ಲೇ ನಮ್ಮೈ ಒಪ್ಪು ಕೊಡುತ್ತೆ ಇಂದ ಪಂದಿಲೆ ಭಯಭಕ್ತಿಯೋಡು ಪಂಗು ಬರಬೇಕು ನಾವು ದೇವರ ಸಮ್ಮುಖದಲ್ಲಿ ನಮ್ಮನ್ನ ಒಪ್ಪಿಸಿಕೊಟ್ಟು ಭಯಭಕ್ತಿಯಿಂದ ಈ ಪಂಕ್ತಿಯಲ್ಲಿ ನಾವು ಪಾಲ್ಗೊಳ್ಳಬೇಕು ಯೇಸುವೇ ರಕ್ಷಕರಾಗಿ ಏಟುಕೊಂಡು ಯೇಸುವನ್ನ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಜ್ಞಾನ ಸ್ನಾನ ಪೆತ್ರೆ ದೀಕ್ಷಾ ಸ್ನಾನ ಹೊಂದಿಕೊಂಡು ಆಂಡವರೋಡು ಉಡಂಬಡಿಕೆ ಸೇದು ದೇವರೊಟ್ಟಿಗೆ ಉಡಂಬಡಿಕೆಯನ್ನ ಮಾಡಿ ಆಂಡವರೋಡು ಯಾವರೋಡು ಸಮಾಧಾನತೋಡು ವಾಳಕೂಡಿಯವರ್ಗಳ್ ದೇವರೊಟ್ಟಿಗೂ ಎಲ್ಲರೊಟ್ಟಿಗೂ ಸಮಾಧಾನದಿಂದ ಜೀವಿಸುವವರು ಇಂದ ಪಂದಿಲೆ ಪಂಗು ಬರುವಕ್ಕೆ ನೀವು ಆಯತ್ತಮಾಗುಂಗಳ್ ಈ ಭೋಜನದಲ್ಲಿ ಪಾಲ್ಗೊಳ್ಳುವುದಕ್ಕೆ ನೀವು ಸಿದ್ಧರಾಗಿರಿ ಉಂಗಳುಡೆಯ ಉಂಗಳು ಕೊಡುಕಪಟ್ಟಿರ ಅಂತ ಅಪ್ಪತೆಯೂ ಅಂದ ದ್ರಾಕ್ಷ ರಸತೆಯ ಎಡುತ್ತೆ ನಿಮಗೆ ಕೊಡಲ್ಪಟ್ಟಿರುವಂತ ರೊಟ್ಟಿ ಆ ದ್ರಾಕ್ಷ ರಸವನ್ನ ತೆಗೆದುಕೊಂಡು ಕೈಗಳಲ್ಲಿ ವೈತುಕೊಂಡು ಕರದಲ್ಲಿ ಇಟ್ಟುಕೊಂಡು ನಾನು ಜಪಿಕೊಳ್ಳುದು ನಾನು ಪ್ರಾರ್ಥನೆ ಮಾಡುವಾಗ ಒಪ್ಪು ಕೊಡುತ್ತೆ ನೀವುಗಳು ಜಪಂ ಪಣ್ಣಿ ನಾವು ನಿಮ್ಮನ್ನ ನೀವು ಒಪ್ಪಿಸಿಕೊಟ್ಟು ನೀವು ಸಹ ಪ್ರಾರ್ಥನೆ ಮಾಡಿ ಅದಕ್ಕೆ ಪಿನ್ಭಾಗ ನೀವು ಅದೇ ಪುಸಿತ್ತು ಪಾನ ಪಣ್ಣಲ್ಲ ಅದಕ್ಕೆ ನಂತರವಾಗಿ ಅದನ್ನ ನೀವು ಭೋಜನ ಮಾಡಿ ಪಾನ ಮಾಡಬಹುದು ಹಾಲೆಲೂಯಾ ಹಾಲೆಲೂಯಾ ಸ್ತೋತ್ರಮಪ್ಪ ಸ್ತೋತ್ರಪ್ಪ ಉಮ್ಮೈ ತುರಿಕೆಂಡ ಮಾಡುವರೆ ನಿಮ್ಮನ್ನ ಸ್ತುತಿಸುತ್ತೇವೆ ದೇವರೇ ಪರಿಶುದ್ಧಮುಳೆಗಳ ನಲ್ಲ ಪಿದಾವೆ ಪರಿಶುದ್ಧವುಳ್ಳ ನಮ್ಮ ಒಳ್ಳೆಯ ತಂದೆ ಇಂದ ವೇಳೆಯಿಲೂ ಯೇಸುವಿನ ಮರಣತೆ ನೆನೆಗೂರುವುದಕ್ಕಾಗ ನಾವು ಕೂಡಿರುಕರೋ ಈ ಸಮಯದಲ್ಲಿ ಯೇಸುವಿನ ಮರಣವನ್ನ ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರ ನಾವು ಕೂಡಿದ್ದೇವೆ ಎಂಗಳೇ ಪಾವತ್ತುಕುರಿಯ ದಂಡನೆಯೇ ನಮ್ಮ ಪಾಪಕ್ಕಿರುವಂತ ದಂಡನೆಯನ್ನ ನಿಮ್ಮ ಶರೀರದಲ್ಲಿ ನೀವು ಏಟುಕೊಂಡು ನಿನ್ನ ಶರೀರದಲ್ಲಿ ನೀನು ಅಂಗೀಕರಿಸಿ ಅಂದ ಶರೀರಂ ಎಂಗಳೇ ಪಾವ ಮನ್ನಿಪ್ಪುಕಾಗ ಪಿಟ್ಪದಕ್ಕೆ ಒಪ್ಪು ಕೊಡ್ತೀರಪ್ಪ ಆ ಶರೀರ ನಮ್ಮ ಪಾಪದ ಕ್ಷಮಾಪಣೆಗೋಸ್ಕರ ಮುರಿಯಲ್ಪಡುವುದಕ್ಕೆ ನೀನು ಒಪ್ಪಿಸಿಕೊಟ್ಟಿ ಇಪ್ಪಳದ ಅದೇ ನಾವು ನೆನೆವು ಕೂರುಗರ ಮಾಡವರೇ ಈಗ ಅದರ ನಾವು ನೆನಪು ಮಾಡಿಕೊಳ್ಳುತ್ತೇವೆ ದೇವರೇ ಇಂದ ಅಪ್ಪತೈ ಈ ರೊಟ್ಟಿಯನ್ನ ಎಂಗಳಿಗಾಗ ಪಿಡ್ಕಪಟ್ಟೆ ನಮ್ಮೆ ಶರೀರಮಾಗೆ ಅದೇ ಸ್ತೋತ್ರ ಮಣ್ಣಿ ನೀಂಗ ತಾಂಗ ಆಂಡವರೇ ದೇವರೇ ನಿಮ್ಮ ನಮಗೋಸ್ಕರ ಮುರಿಯಲ್ಪಟ್ಟಂತ ನಿನ್ನ ಶರೀರವಾಗಿ ಸ್ತೋತ್ರ ಮಾಡಿ ನಮಗೆ ಅದನ್ನ ಕೊಡಿರಿ ದೇವರೇ ಇದೆ ಪುಸಿಪಕ್ಕೆ ತಗದಿ ಪಡತಂಗಪ್ಪ ಇದನ್ನ ನಾವು ಭೋಜನ ಮಾಡುವುದಕ್ಕೆ ನಮ್ಮನ್ನ ಯೋಗ್ಯರಾಗಿ ಮಾಡಿ ದೇವರೇ ಯಾರು ಅಭಾತ್ರಮಾ ಇದೇ ಪುಸಿತ್ತು ದಂಡನೆಗೊಳಗ ಕೂಡದಪ್ಪ ಯಾರು ಯೋಗ್ಯರಲ್ಲದೆ ಇದನ್ನ ಭೋಜನ ಮಾಡಿ ದಂಡನೆಗೆ ಒಳಗಾಗಬಾರದಪ್ಪ ಅದಬಡಿಯೇ ಇಂದ ಪಾತ್ರತ್ತುಳ್ಳ ದ್ರಾಕ್ಷ ರಸತೆ ನಮ್ಮ ರಕ್ತವಾಗಿ ನೀವು ಆಶೀರ್ವದಿಸಿ ತಾಂಗಪ್ಪ ಅದೇ ರೀತಿಯಲ್ಲಿ ಈ ಪಾತ್ರೆಯಲ್ಲಿ ಇರುವಂತ ದ್ರಾಕ್ಷ ರಸವನ್ನ ನಿನ್ನ ರಕ್ತವಾಗಿ ಬದಲಾಯಿಸಿ ಕೊಡು ಇದೇ ಪಾನ ಮಾಡುವಕ್ಕೆ ಎಂಗಳೇ ತಗದಿ ಪಡತಂಗಪ್ಪ ಇದನ್ನ ಪಾನ ಮಾಡುವುದಕ್ಕೆ ನಮ್ಮನ್ನ ಯೋಗ್ಯರಾಗಿ ಮಾಡು ಅಪ್ಪ ಆಂಡವರೇ ದೇವರೇ ಇಂದ ವೇಳೆಯಲ್ಲೂ ಈ ಸಮಯದಲ್ಲೂ ಇಂದ ಅಪ್ಪತೆಯೂ ಈ ರೊಟ್ಟಿಯನ್ನ ಇಂದ ದ್ರಾಕ್ಷ ರಸತೆಯೂ ಈ ದ್ರಾಕ್ಷ ರಸವನ್ನ ಪಿಡ್ಕಪಟ್ಟ ನಮ್ಮ ಶರೀರವಾಗಿ ಮುರಿಯಲ್ಪಟ್ಟಂತ ನಿನ್ನ ಶರೀರವಾಗಿ ಸಿಂಧಪಟ್ಟ ನಮ್ಮ ರಕ್ತವಾಗಿ ಸುರಿಸಲ್ಪಟ್ಟಂತ ನಿನ್ನ ರಕ್ತವಾಗಿ ಒಬ್ಬರವರಿಗೂ ಆಶೀರ್ವದಿಸಿ ತಾಂಗಪ್ಪ ಒಬ್ಬೊಬ್ಬರಿಗೂ ನೀನು ಆಶೀರ್ವದಿಸಿ ಕೊಡು ಇದೇ ನಾವು ಪುಸಿತ್ತು ಇದನ್ನ ನಾವು ಭೋಜನ ಮಾಡಿ ಪಾನಂ ಪಣ್ಣಿ ಪಾನ ಮಾಡಿ ಉಮ್ಮುಡೆಯ ಐಕ್ಯತೆಲೆ ನೆಲೆಗೊಂಡಿರುಕ ಕತೆ ಕಿರುಬೆ ನಿನ್ನ ಐಕ್ಯದಲ್ಲಿ ನೆಲೆಗೊಂಡಿರುವುದಕ್ಕೆ ಸಹಾಯ ಮಾಡು ಉಮ್ಮುಡೆಯ ತಿರುನಾಮ ಮಹಿಮೆ ಪಡೆದು ನಿನ್ನ ನಾಮ ಮಹಿಮೆ ಹೊಂದಿ ಇದೆ ಸತ್ಯತೆ ಅರಿಯಾಮಲ್ ಈ ಸತ್ಯವನ್ನ ಅರಿಯದೆ ಇಂದ ಪರಿಶುದ್ಧ ಪಂದಿಕೆ ತಗದಿ ಇಲ್ಲಾಮಲ್ ಇರುಕರೆ ಈ ಪರಿಶುದ್ಧ ಭೋಜನಕ್ಕೆ ಅರ್ಹತೆ ಇಲ್ಲದೇನೆ ಇರುವಂತಹ ಒಬ್ಬೊಬ್ಬರಿಗೂ ಒಬ್ಬೊಬ್ಬರನ್ನ ಕತೆ ರಕ್ಷಿತ್ತು ದೇವರೇ ರಕ್ಷಿಸಿ ಇಂದ ಪಂದಿಕೆ ಅವರುಗಳು ಪಾತ್ರವಾನ್ಗಳಾಗುಂಬಡಿಯಾಗಿ ಚೈಂಗಪ್ಪ ಈ ಭೋಜನಕ್ಕೆ ಅವರು ಸಹ ಯೋಗ್ಯರನಾಗಿ ಆಗುವಂತೆ ನೀನು ಮಾಡು ನಾಮ ಮಹಿಮೆ ಪಡೆ ನಿನ್ನ ನಾಮ ಮಹಿಮೆ ಹೊಂದಿ ಯೇಸು ಕ್ರಿಸ್ತವಿನ ನಾಮದಲ್ಲಿ ಆಶೀರ್ವದಿತು ಜಪಿಕರೇನ್ ಜಪಂ ಕೇಳುವ ನಲ್ಲ ಪಿದಾವೇ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸಿ ಪ್ರಾರ್ಥನೆ ಮಾಡ್ತೇನೆ ಪ್ರಾರ್ಥನೆಯನ್ನು ಕೇಳುವ ಒಳ್ಳೆಯ ತಂದೆಯೇ ಆಮೇನ್ ಆಮೇನ್ ಇಪ್ಪಳದಿ ನೀಂಗಳ್ ಸ್ತೋತ್ರತೋಡು ಅಂದ ಅಪ್ಪತೈ ಪುಸಿತು ರತ್ರಾಕ್ಷಗಸತೆ ಪಾನಮಣ್ಣಿ ಯೇಸುವಿನ ಮರಣತೆ ನೆನವು ಊರುಗಳ್ ಈಗ ಸ್ತೋತ್ರದೊಟ್ಟಿಗೆ ಆ ರೊಟ್ಟಿಯನ್ನ ನೀವು ಭೋಜನ ಮಾಡಿ ಆ ರಸವನ್ನ ನೀವು ಪಾನ ಮಾಡಿ ಯೇಸುವಿನ ಮರಣವನ್ನ ಈಗ ನೀವು ನೆನಪು ಮಾಡಿಕೊಳ್ಳ್ರಿ ಆಮೇನ್ ಆಮೇನ್ ಭಯಭಕ್ತಿಯೋಡು ಸೇವೆ ಭಯಭಕ್ತಿಯೊಟ್ಟಿಗೆ ನಾವು ಮಾಡೋಣ ಸಲ ಅರಿವಿಪುಗಳೇ ಚೊಲ್ಲುಗಿಂದೇನ್
தயவுசெய்து கவனமாக அதை கேளுங்கள். ಪ್ರೀತಿಯುಳ್ಳ ದೇವ ಜನರೇ ಕೆಲವು ಪ್ರಕಟಣೆಗಳನ್ನು ಹೇಳುತ್ತೇನೆ, ಅದನ್ನು ಗೌನಿಸಿ ನೀವು ಕೇಳಬೇಕು. ಏನೆಂದರೆ ಮಿಗ ಮುಖ್ಯಮಾನ ಅರಿವಿಪ್ಪು, ಭಾಳ ಭಾಳ ಮುಖ್ಯವಾದ ಒಂದು ಪ್ರಕಟಣೆ. ಎಂಟಾಂ ತೇದಿ ಮೊದಲ್ ಎಂಟನೇ ತಾರೀಕಿನಿಂದ ಸಭೆ ಕೂಡಿ ವರಲಾಂ, ವಳಿಪಾಡು ಸ್ಥಳಗಳಿಲೇ ಜನಗಳು ಕೂಡಿ ವರಲಾಂ ಎಂದು ಅರಸಾಂಗಂ ಅನುಮತಿ ಕೊಡುತ್ತಿರುತ್ತದೆ. ಸರ್ಕಾರವು ಆರನೇ ಸ್ಥಳಗಳಿಗೆ ಕೂಡಿ ಬರಬಹುದು ಎಂಬುದಾಗಿ ಹೇಳಿ ಅನುಮತಿಯನ್ನು ಕೊಡಲ್ಪಟ್ಟಿದೆ. ಆನಾಲ್ ಆದರೆ ಸಲ ಚಟ್ಟ ದಿಟ್ಟಗಳಿಗೆ ಉಡ್ಪಡುತ್ತಪಟ್ಟುದಾನ್ ನಾಂ ಆರಾಧನೆ ಕಲ ಸೇಯ ವೇಂಡುಂ, ಜನಗಳು ಕಲಂದುಕೊಳ್ಳ ವೇಂಡುಂ. ಕೆಲವು ನಿಯಮ ವಿಧಿಗಳನ್ನು ಅನುಸರಿಸಿಯೇ ಕೂಡಿ ಬಂದು ಆರನಲ್ಲಿ ಪಾಲ್ಗೊಳ್ಳಬೇಕು. ವೇದ ವಸನತಿನಪಡಿ, ವೇದ ವಾಕ್ಯದ ಪ್ರಕಾರವಾಗಿ ಅಧಿಕಾರಿಗಳುಡೆಯ ಅಧಿಕಾರಗಳಿಗೆ ಚಟ್ಟಗಳಿಗೆ ನಾಂ ಕೀಳ್ಪಡಿದು ನಡಕ ವೇಂಡುಮೆಂದು ಸೊಲ್ಲಪಟ್ಟಿರುತ್ತದೆ. ಅಧಿಕಾರಿಗಳ ಆಜ್ಞಾ ವಿಧಿಗಳಿಗೆ ನಾವು ವಿಧೇಯರಾಗಿ ನಡೆಯಬೇಕು, ಅನುಸರಿಸಿ ನಡೆಯಬೇಕೆಂಬುದಾಗಿ ಹೇಳಪಟ್ಟಿದೆ. ಆಗಿಯಾಲ್ ಆದುದರಿಂದ ಅರಸಾಂಗ ಅಧಿಕಾರಿಗಳು ಮಂತ್ರಿಗಳು ಕೊಡುಕಂ ಚಟ್ಟ ದಿಟ್ಟಗಳೇ ಕೈಕೊಂಡು ನಡಪದಲೇ ನಾವು ಗಮನವಾಗ ಇರಕ ವೇಂಡ. ಆದ್ದರಿಂದ ನಮ್ಮ ಸರ್ಕಾರ ಕೊಡುವಂಥ ವಿಧಿಗಳನ್ನು ನಿಯಮಗಳನ್ನು ಆಜ್ಞೆಗಳನ್ನು ಕೈಗೊಂಡು ನಾವು ನಡೆಯುವಂಥವರಾಗಿರಬೇಕು. ಕರ್ತರಿ ನಿಮಿತ್ತ ಮನುಷ್ಯರುಡೆ ಕಲ್ಪನೆಗಳಿಗೆ ಕೀಳ್ಪಡಿಯನೋನ್ನು ವೇದಂ ಚೊಲ್ಲುಗರದು. ಕರ್ತನ ಆಜ್ಞೆಗಳು ಬಿಟ್ಟು ಮತ್ತು ಮನುಷ್ಯನ ಕರ್ತರುಡೆಯ ನಾಮತ್ತೆ ನಿಮಿತ್ತ ಕರ್ತನಾಮದ ನಿಮಿತ್ತವಾಗಿ ಕೊಡುವಂಥ ಆಜ್ಞೆಗಳನ್ನು ನಾವು ಅದಕ್ಕೆ ವಿಧಿಯರಾಗುವಂಥವರಾಗಿರಬೇಕು. ಅದು ಓಕೆ. ನಾವು ಒಂದು ದೇವನುಡೆಯ ನಾಮತ್ತಿನಾಲೇ ಜನ ಅಧಿಕಾರಿಗಳಿಗೂ ಮನುಷ್ಯರುಡೆಯ ಚಟ್ಟಗಳಿಗೂ ಕೀಳ್ಪಡಿಯ. ದೇವನಾಮದ ಮೂಲಕವಾಗಿ ಅಧಿಕಾರಿಗಳ ನ್ಯಾಯ ವಿಧಿಗಳಿಗೆ ನಾವು ವಿಧೇಯರಾಗುವಂಥವರಾಗಿರಬೇಕು. ನಮಗೆ ಒಂದು ಒರೇ ನೇರತ್ತಿಲ ಎಲ್ಲರೂ ಕೂಡಿ ವರ ಮುಡಿಯಾದು, ನಾವೆಲ್ಲರೂ ಒಂದು ಕೂಡಿ ಒಂದೇ ಸಮಯದಲ್ಲಿ ಬರೋಕೆ ಆಗುದಿಲ್ಲ. ಏನೆಂದಾಲ್ ಆರು ಅಡಿಕೆ ಒರ್ತರ್ ಉಕ್ಕಾರ ವೇಂಡುಂ ಸಭೆಯಿಲ್ಲ. ಆರು ಅಡಿಗೆ ಒಂದು ಅಂತರ ಕೊಂಡು ನಾವು ಕೂತ್ಕೊಳ್ಳಬೇಕು ಸಭೆಯಲ್ಲಿ. ಏನಾಲ್ ನಮ್ಮ ಸಭೆಯಿಲ್ಲ ಒಂದು 30 ಪೇರ್ 35 ಪೇರ್ ದಾನು ಉಕ್ಕಾರ ಮುಡಿಯ. ನಮ್ಮ ಸಭೆಯಲ್ಲಿ ಆ ನಿಯಮದ ಪ್ರಕಾರವಾಗಿ 30-35 ಮಂದಿ ಮಾತ್ರ ಕೂಡಿ ಕೂತುಕೊಳ್ಳಲು ಸಾಧ್ಯ. ಹಾಗೇನಾಲೆ ಒಂದು 3 ಆರಾಧನೆ ನಡೆಸಿನಾಲ್ದಾನ್, 3 ಆರಾಧನೆ ನಡೆಸಿದರೆ ಮಾತ್ರವೇ ಎಲ್ಲರೂ ಆರಾಧನೆಯಲ್ಲಿ ಕಲಂದುಕೊಳ್ಳ ಮುಡಿಯೋ, ಎಲ್ಲರೂ ಆರಾಧನೆಯಲ್ಲಿ ಪಾಲ್ಗೊಳ್ಳಲು ಸಾಧ್ಯ. ಆಗೆಯಾಲ್ ಆದುದರಿಂದ ಶನಿಕಿಳಮೆ ಮಾಲೆ ಒಂದು ಆರಾಧನೆಯೂ, ಶನಿವಾರ ಸಂಜೆ ಒಂದು ಆರಾಧನೆಯು, ಞಾಯಿತ್ಕಿಳಮೆ 2 ಆರಾಧನೆಗಳು, ಭಾನುವಾರ 2 ಆರಾಧನೆಯು ನಡೆಸ ವೇಣುಮೆಂದು ನಾಂಗಳ್ ಯೋಚಿತ್ತಿರುಕ್ರೋ, ನಾವು ನಡೆಸೋಣ ಎಂಬುದಾಗಿ ಹೇಳಿ ಆಲೋಚನೆ ಮಾಡಿಕೊಂಡವರಾಗಿದ್ದೇವೆ. ನೇರಂ ಒಳುಂಗುಗಳು ಇವೆಲ್ಲ ಉಂಗಳಿಗೆ ಕ್ಯಾರ್ಸೆಲ್ ಲೀಡರ್ ಮೂಲಮಾಗ ಅರಿವಿಕಪಡುಂ, ವಾಟ್ಸಪ್ ಗ್ರೂಪ್ಲೆಯೂ ಅದು ತೆರಿವಿಕಪಡುಂ. ವಾಟ್ಸಪ್ ಗ್ರೂಪಿನಲ್ಲೂ ಕ್ಯಾರ್ಸೆಲ್ ಲೀಡರ್ ಮೂಲಕವಾಗಿಯೂ ಈ ಒಂದು ಕ್ರಮ ಸಮಯವನ್ನು ಅಲ್ಲಿ ತಿಳಿಯಪಡಿಸುವಂಥದ್ದಾಗಿರ್ತದೆ. ನಾವು ಕೂಡಿ ವರಬಹುದು, ಕಮ್ಯುನಿಯನ್ಸ್ ನಡೆಸ ಮುಡಿಯಾದು, ನಾವು ಒಂದು ಕೂಡಿ ಬರುವಾಗ ಕಮ್ಯುನಿಯನ್ ಕರ್ತನ ಮೇಜು ನಡೆಸುವುದಕ್ಕೆ ಆಗುದಿಲ್ಲ. ಆಗೈನಾಲ್ ಆದುದರಿಂದ ಇಂದ ಞಾಯಿತ್ಕಿಳಮೆಯೇ ಭಾನುವಾರವೇ ಕಮ್ಯುನಿಯನ್ ಸರ್ವಿಸ್ ನಮ್ಮ ವೀಟ್ಲ ಕಳೆದ 2 ಮಾದ ಸೇದದ ಪೋಲೆ ಸೇಯ ವೇಂಡುಂ. ಭಾನುವಾರ ಅಂದರೆ ಕಳೆದ 2 ತಿಂಗಳು ನಡೆಸಿದ ರೀತಿಯಲ್ಲಿ ಕರ್ತನ ಮೇಜನ್ನು ನೀವು ಆಚರಿಸುವಂತವರಾಗಿ ಇರಬೇಕು. ನಮ್ಮ ಕೂಡಿ ವರಬಹುದು, ನಾವು ಒಂದು ಕೂಡಿ ಬರುವಾಗ ನೀವು 10 ವಯಸ್ಸಿಗೆ ಕೀಳಾನ ಉಳ್ಳ ಪಿಳ್ಳೆಗಳೇ ಅಳೆತುಕೊಂಡು ವರಕೂಡಾದು, 10 ವರ್ಷಕ್ಕೆ ಕೆಳಗಿರುವಂತ ಮಕ್ಕಳನ್ನು ನೀವು ಸಭೆಗೆ ಕರ್ಕೊಂಡು ಬರಬಾರದು. ಪಿಳ್ಳೆಗಳೇ ತನಿಯ ಬಿಟ್ಟು ವರ ಮುಡಿಯಾದ ಸೂಳ್ನೆಲೆ ಇರಂದಾಲ್, ಮಕ್ಕಳನ್ನು ಒಂಟಿಯಾಗಿ ಬಿಟ್ಟು ಬರುವಂತ ಸನ್ನಿವೇಶ ಇರುವುದಾದರೆ ಕುಟುಂಬತ್ತಿಲ ಒರುತಾಗ ಇರಿದುಕೊಂಡು ಇನ್ನೊಂದು ಆರಾಧನೆಗೆ ಅವರುಗಳು ವರಂಬಡಿಯಾಗ ಅಡ್ಜಸ್ಟ್ ಮಾಡಿಕೊಳ್ಳ ವೇಂಡು. ಕುಟುಂಬದಲ್ಲಿ ಒಬ್ಬರ ಮಗು ನೋಡಿಕೊಂಡು ಮತ್ತೆ ಬನ್ನಿರಿ, ಮತ್ತು ಇನ್ನೊಬ್ಬರು ಆ ಸಮಯದಲ್ಲಿ ಅವರನ್ನು ಬಿಟ್ಟು ಅವ್ರು ಕೂಡಿ ಬರೋದಕ್ಕೆ ಆರಾಧನೆಗೆ ಪಾಲ್ಗೊಳ್ಳ್ರಿ. 65 ವಯಸ್ಸಿಗೆ ಮೇಲ್ಪಟ್ಟ ವಯದಾನವರುಗಳು ಆರಾಧನೆಯಲ್ಲಿ ಕಲಂದುಕೊಳ್ಳಕೂಡಾದ ಅರಸಾಂಗಂ ಸೊಲ್ಲಿ ಇರುತ್ತಾರೆ. 65 ವರ್ಷಕ್ಕೆ ಮೇಲ್ಪಟ್ಟವರು ಸಹ ಆರಾಧನೆಗೆ ಪಾಲ್ಗೊಳ್ಳಬಾರದು ಎಂಬುದಾಗಿ ಹೇಳಿ ಸರ್ಕಾರ ವಿಧಿ ನಿಯಮಿಸಿದೆ. ಆಗೆಯಾಲ್ ವಯದ ಅಧಿಕಮಾನವರುಗಳು ನೀವು ದಯವುಸೆಯ್ದು ವೀಟ್ಲೇ ಇರಿದುಕೊಳ್ಳುಂಬಡಿಯಾಗ ಕೇಳಿಕೊಳ್ಳುಗರು. ವಯಸ್ಸಿನಲ್ಲಿ ಹೆಚ್ಚಾದಂಥವರು ನೀವು ಮನೆಯಲ್ಲಿ ಇದ್ದುಕೊಳ್ಳಬೇಕೆಂಬುದಾಗಿ ಹೇಳಿ ಪ್ರೀತಿಯಿಂದ ತಿಳಿಸುತ್ತೇವೆ. ಹಿಂಗೆ ನೀವು ಬರಬಹುದು, ಇಲ್ಲಿಗೆ ನೀವು ಬರುವಾಗ ಉಂಗಳ ಚೆರುಪುಗಳೆಲ್ಲ ನಿಮ್ಮ ಚಪ್ಪಲಿಗಳೆಲ್ಲವನ್ನ ಓರಮಾನ ಎಡತಲೆ ತನಿತನಿಯಾಗ ವಹಿಕ ವೇಂಡು, ಒಂದು ಪಕ್ಕದಲ್ಲಿ ಪ್ರತ್ಯೇಕ ಪ್ರತವಾಗಿ ನೀವು ಇಡಬೇಕು. ಹಿಂಗೆ ಬಂದ ಉಡನೆ ಇಲ್ಲಿ ಬಂದ ತಕ್ಷಣ ಕೈ ಸುತ್ತಮ್ ಪಣ್ಣಕೂಡಿದಾನೆ ತೆರವತ್ತೆ ಕೊಡುಪಾರ್ಗಳು ನಿಮ್ಮ ಕೈಗಳೇ ನನ್ನಾಗ ಸುತ್ತ ಮಾಡಿಕೊಳ್ಳ ವೇಂಡು. ಶುದ್ಧ ಮಾಡಿಕೊಳ್ಳುವ ದ್ರವವನ್ನು ಕೊಡ್ತಾರೆ, ಅದನ್ನು ತೆಗೆದುಕೊಂಡು ಶುದ್ಧ ಮಾಡಿಕೊಳ್ಳಬೇಕು. ಅಲ್ಲದೆ ಕೈ ಕಳುವ ಇಡತಲೆ ಹೋಗಿ ಹಂಗೆ ಸೋಪ್ ಇರುಕಂ, ಸೋಪೈ ಪೋಟ್ಟು ಕೈಯೇ ನನ್ನಾಗ ಕಳುವಿ ಬಿಟ್ಟು ಆರಾಧನೆಯಲ್ಲೇ ಬರ ವೇಂಡು. ಕೈ ತೊಳೆದ ಸ್ಥಳ ಇರುತ್ತದೆ, ಅಲ್ಲಿ ನೀರು, ಅಲ್ಲಿ ಸೋಪ್ ಇರ್ತದೆ, ಕೈ ತೊಳೆದುಕೊಂಡು ಬಂದು ಸಭೆಗೆ ಬರಬಂತವರಾಗಿರಬೇಕು. ಒಳಗೆ ಅದುಪೋಲೆ ಕಾಲುಗಳೆಯೂ ಕಳುವಿಕೊಂಡು ವರ ವೇಂಡು, ಕಾಲುಗಳನ್ನು ಸಹ ತೊಳೆಕೊಂಡು ಬರಬೇಕು. ಹಿಂಗೆ ಬಂದು
ಜನಗಳಿಗೆ ಕೈ ಕೊಡಕ ಕೂಡಾದು ಇಲ್ಲಿ ಸಭೆಗೆ ಬಂದು ಜನರ ಬಳಿಯಲ್ಲಿ ನಿಮ್ಮ ಕೈಗಳನ್ನು ಕೊಡಬಾರದು ಕಟ್ಟಿ ಪಿಡಿತು ಅನ್ಬೈ ವೆಳಿಪಡತ ಕೂಡಾದು ಅಪ್ಪಿಕೊಂಡು ನಿಮ್ಮ ಪ್ರೀತಿಯನ್ನು ಅಲಂಗಿಸಿ ತೋರಿಸಬಾರದು ದೂರತಲೆ ನಿಂದ್ರೆ ಕಾರ್ಯಗಳನ್ನು ಸೇಯಬೇಕು ದೂರದಲ್ಲಿ ನಿಂತು ನಿಮ್ಮ ಕಾರ್ಯಗಳನ್ನು ಮಾಡಬೇಕು ಏನೆಂದಾಲ್ ಯಾಕೆಂದರೆ ಸಭೆ ಕೂಡಿ ಬರುವೊಳಗೆ ಸಭೆ ಒಂದು ಗುಡಿ ಬರುವಾಗ ಅರಸಾಂಗ ವಿಧಿತ ಚಟ್ಟದಿಟ್ಟಗಳೇ ನಾವು ಕೈಕೊಳ್ಳುಗ್ರಾಮಾ ಎಂದು ನಮಗೆ ತಿಳಿಯಾಮಲೇ ಸಾಧಾರಣ ಉಡೆಯಲೆ ಬಂದು ಕಣ್ ಅಧಿಕಾರಿಗಳು ಕಣ್ಗಾಣಿಕೆ ಕೂಡಂ ನಾವು ಸಭೆಯಲ್ಲಿ ಆರಾಧನೆ ಮಾಡುವಾಗ ಸರ್ಕಾರದ ನಿಯಮಗಳನ್ನು ಪಾಲಿಸ್ತಾ ಇದ್ದೇವಾ ಇಲ್ಲವಾ ಎಂಬುದಾಗಿ ಹೇಳಿ ಸರ್ಕಾರದ ನೇಮಿಸಲ್ಪಟ್ಟಂಥವರು ಆ ಸರ್ಕಾರದ ಉಡುಪನ್ನು ಹಾಕದೆ ಹಾಗೆ ಸಿವಿಲ್ ಡ್ರೆಸ್ಸಲ್ಲಿ ಬಂದು ನಮ್ಮನ್ನು ಪರೀಕ್ಷೆ ಮಾಡುವಂಥವರಾಗಿರುತ್ತಾರೆ ಸಟ್ಟಪಡಿ ನಾವು ಸೈಯಾವಿಟ್ಟಾಲ್ ನಾವು ನಿಯಮದ ಪ್ರಕಾರವಾಗಿ ಮಾಡದೆ ಹೋದರೆ ಬೇರೆ ವಿಳೆವುಗಳು ಉಂಟಾಗುವ ಅವರುಗಳು ನಮ್ಮ ಮೇಲೆ ಆಕ್ಷನ್ ಎಡುಪಾರ್ ದೊಡ್ಡ ಪರಿಣಾಮ ಬೀರುತ್ತದೆ ನಮ್ಮ ಮೇಲೆ ಅವರು ಆಕ್ಷನ್ ಅನ್ನು ತೆಗೆಯುವುದಕ್ಕೆ ಮುಂದಾಗುತ್ತಾರೆ ಸಭೆಯ ಸೀಲ್ ವಹಿಸೋದಕ್ಕೆ ವಾಯ್ಪು ಇರುತ್ತೆ ಸಭೆಯನ್ನು ಸೀಲ್ ಮಾಡೋದಕ್ಕೂ ಅದು ಸಂದರ್ಭವನ್ನು ಹುಡುಕಿ ಮಾಡುವಂತವರಾಗಿರುತ್ತಾರೆ ಕಾರ್ಯವನ್ನು ಸೇಯ ಮುಡಿಯಾಮ ಆಯಿಡು ಆಗ ಒಂದು ಕಾರ್ಯವನ್ನು ಸಹ ಮಾಡದ ಏನೋ ಸೊಲ್ಲಿ ಇರ್ಕಿರಾಂಗ ಏನೋ ದಾನೋನ್ನು ನಮ್ಮ ನಡಕೂಡಾದು ಚಟ್ಟಪಡಿ ಕರೆಕ್ಟಾ ನಮ್ಮ ಸೈಯನು ಏನೋ ಹೇಳಿದ್ದಾರೆ ಏನೋ ದಾನವಾಗಿ ನಡೆಯೋಣ ಎಂಬುದಾಗಿ ಇರಬಾರದು ಅದು ಕಾನೂನು ಪ್ರಕಾರವಾಗಿ ಮಾಡೋದಕ್ಕೆ ನಾವು ಮುಂದುಗೊಳ್ಳಬೇಕಂತವರಾಗಿರಬೇಕು ಏನಾಲ್ ಓರ್ವರೆ ಓರ್ವ ತೊಡಾಮಲ್ ಅದನ್ನ ಒಬ್ಬರನ್ನೊಬ್ಬರು ಮುಟ್ಟದೆ ನೀವು ತನಿಯಾ ಉರ್ಕಾಂದು ಇಂಗೆ ಚೇರ್ ತನಿ ತನಿಯಾಗಿ ತಳ್ಳಿ ತಳ್ಳಿ ಪೋಡಪಟ್ಟಿರುತ್ತೆ ಕುರ್ಚಿಗಳನ್ನ ತಳ್ಳಿ ತಳ್ಳಿ ದೂರ ದೂರವಾಗಿ ಹಾಕಲ್ಪಟ್ಟದಾಗಿರುತ್ತದೆ ಆರಾಧನೆ ಕೂಡ ಕೊಯರಾಗ ಅನೇಕರು ಬಂದು ನಿಂದು ನಡೆಸಕೂಡಾದ ಎಂದು ಸೊಲ್ಲಪಟ್ಟಿರುತ್ತೆ ಆರಾಧನೆ ತಂಡದವರು ಗುಂಪಾಗಿ ಬಂದು ನಡೆಸಬಾರದು ಎಂಬುದಾಗಿ ನಿಯಮ ವಿಧಿಸಿದ್ದಾರೆ ரெண்டு பேர் மட்டும் தான் ஆராதனை நடத்துவார்கள் ஒவ்வொரு இப்போ வந்து ஆராதனை நடத்துவந்தவராகிறது மற்றவர்கள் கீழே உட்கார்ந்து ஆராதிக்க வேண்டும் மற்றவரெல்லாம் கீழே குளித்து அது ஆராதனை பால்கொள்ள இன்னும் உள்ள எல்லா சட்ட திட்டங்களையும் உங்களுக்கு நாங்கள் சரியாய் அறிவிப்போம் இன்னும் இல்லுவந்த கிரம விதிகளெல்லாம் இன்னும் முக்கியவாக நாம் நிமிக்கு தில்சுவந்தவராகிறது முக்கியமானது பால முக்கியவாத ஒரு சங்கதி முக கவசம் அணிய வேண்டும் மாஸ்க் அண்ண தரிசிக்கொண்டு வரಬೇಕು अनेகர போடுறதே இல்ல अनेகரத ஆக்குதே இல்ல ஆனா இனி ஆராதனைக்கு நீங்க வரும்போது அது இல்லட்டா உள்ளுக்கு அனுமதிக்க மாட்டோம் நீங்க மாஸ்க் அண்ண ஆக்குதே வரோதாதரே ஆக்குதே வந்தரே நிமன அனுமதி கொட்டு ஒளகே கரவிக்கே மாடுவதில்ல பர்விக்கே மாடுவதில்ல அதனால கட்டாயமாக மாஸ்க் போட்டு கொண்டு வர வேண்டும் கண்டிப்பாக மாஸ்க் தரிசி நீ வரಬೇಕು அப்படி இல்ல என்றால் இங்க வந்து விலை கொடுத்து வாங்கி போட்டுக்கொள்ள வேண்டும் ஒரு வேளை நம்ம இல்ல ಅಂದ್ರೆ ಇಲ್ಲಿ ಬರುವುದಾದರೆ ಅದಕ್ಕೆ ಬೆಲೆ ಕೊಟ್ಟು ನೀವು ಧರಿಸಿಕೊಳ್ಳಬೇಕು இங்க ವಿತ್ಪನಕ್ಕೆ ಮಾಸ್ಕ್ ವೈತಿರಪೋ ಇಲ್ಲಿ ವ್ಯಾಪಾರಕ್ಕೆ ಅದನ್ನ ಮಾರಾಟಕ್ಕೆ ಇಟ್ಟಿರಪಟ್ಟಿದೆ ಮಾಸ್ಕ್ ಮಾಸ್ಕ್ ಇಲ್ಲಾಮಲ್ ಉಳ್ಳಕ್ಕೆ ಅನುಮತಿಕ ಕೂಡಾದ ಎಂದು ಅರಸಾಂಗ ಚಟ್ಟಮಾಗಿನಾಲ ಕಟ್ಟಾಯಮಾಗ ಅದೇ ನಾವು ಕೈಕೊಳ್ಳಬೇಕು ಸರ್ಕಾರ ಬಾಳ ದಿಟ್ಟವಾಗಿ ಹೇಳಪಟ್ಟಿದೆ ಮಾಸ್ಕ್ ಇಲ್ಲದೆ ಯಾರು ಸಹ ಹೊರ ಹೋಗಬಾರದು ಒಂದು ಗೂಡಿ ಬರಬಾರದು ಎಂಬುದಾಗಿ ಹೇಳಪಟ್ಟಿದೆ ಆಗಿನಾಲ ಈ ವಿಧವಾದ ಕಾರ್ಯಗಳೆಲ್ಲ ನೀವು ಗಮನಿಸಿಕೊಳ್ಳುಂಗ ಈ ಎಲ್ಲಾ ಕಾರ್ಯಗಳನ್ನು ಬಾಳ ಜಾಗೃತೆಯಿಂದ ಗಮನಿಸಿ ಅನುಸರಿಸಿರಿ ಅನುಮತಿಕಪಟ್ಟ ಅಂದ ಚಟ್ಟತ್ತುಕ್ಕುಳಾಗ ಉಟ್ಪಟ್ಟು ನಾವು ಆರಾಧನೆ ನಡೆಸುವೋ ಆರಾಧನೆ ಇಲ್ಲ ಕರೆಂದು ಸರ್ಕಾರ ನೇಮಿಸಿದ ರೀತಿಯಲ್ಲಿ ಆ ನಿಯಮ ಪ್ರಕಾರವಾಗಿ ಪ್ರಭು ಯೇಸು ಸ್ವಾಮಿಯನ್ನು ಆರಾಧನೆ ಮಾಡೋದಕ್ಕೆ ನಾವು ಮುಂದುಕೊಳ್ಳೋಣ ಗಾಡ್ ಬ್ಲೆಸ್ ಯು ದೇವ ನಿಮ್ಮನ್ನು ಆಶೀರ್ವದಿಸಲಿ ಕಮ್ ಪ್ರಿಪೇರ್ಡ್ ಆಯತ್ತತೋಡೆ ವಾರುಂಗ ಆದನ ಸಿದ್ಧವಾಗಿ ನೀ ಬನ್ನಿರಿ ಪ್ರೈಸ್ ಲಾರ್ಡ್ ಹಲ್ಲೆಲೂಯಾ ಇಂದ ವೇಳೆಯಲ್ಲಿ ಕೂಡ ಒಂದು ಸಲ ಅರಿವುಪುಗಳ ಕೆಲವೊಂದು ಪ್ರಕಟಣೆ ನಿಮಗೆ ಹೇಳ್ತೀನಿ ವಿಶೇಷವಾಗಿ ಈ ವಾರದಲ್ಲಿ ಹುಟ್ಟಿದ ದಿನ ನೋಡಿದಂಥವ್ರ ಹೆಸರು ಹೇಳ್ತೀನಿ ಮತ್ತು ವಿವಾಹ ದಿನ ನೋಡುವಂಥ ಹೆಸರು ಹೇಳ್ತೀನಿ ಇವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ 13-6 ಜೋಶ್ವಾ ಹುಟ್ಟಿದ ದಿನವನ್ನು ನೋಡಲಿಕ್ಕಿದ್ದಾರೆ ಮತ್ತು 9-6 ಏನೋಕ್ ಮತ್ತು ರೂತ್ ಮತ್ತು 11-6 ಸಾಬು ಲವ್ಲಿ ಇವರು ವಿವಾಹ ದಿನವನ್ನು ನೋಡಲಿಕ್ಕಿದ್ದಾರೆ ದೇವರು ತಾಮೇ ಇವರಿಗೆ ಒಳ್ಳೆಯ ಬಲವನ್ನು ಆರೈಕೊಂಡು ಕೊಟ್ಟು ಇನ್ನು ಅನೇಕ ಹುಟ್ಟಿದ ದಿನವನ್ನು ವಿವಾಹ ದಿನವನ್ನು ನೋಡುವಂತೆ ಇವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ ಕಳೆದ ವಾರ ಪೂರ್ತಿಯಾಗಿ ಉತ್ತಮವಾದ ರೀತಿಯಲ್ಲಿ ಕಾನ್ಫರೆನ್ಸ್ ಕಾಲಲ್ಲಿ ನೀವು ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ದೀರಾ ದೇಶಕ್ಕಾಗಿ ರಾಜ್ಯಕ್ಕಾಗಿ ಪಟ್ಟಣಕ್ಕಾಗಿ ಮತ್ತು ಒಂದೊಂದು ರಾಜ್ಯಗಳಿಗಾಗಿ ನೀವು ಪ್ರಾರ್ಥನೆ ಮಾಡಿದ್ದೀರಾ ತುಂಬ ಚೆನ್ನಾಗಿತ್ತು ಅನೇಕ ಹೇಳ್ತಾ ಇದ್ದೀರ ತುಂಬ ಸಂತೋಷ ಸತತವಾಗಿ ಹಾಗೆ ನಿಮಗೆ ಸಮಯ ಸಿಕ್ಕುವಾಗಲ್ಲ ನೀವು ಪ್ರಾರ್ಥನೆ ಮಾಡಬೇಕಾಗಿ ಪ್ರೀತಿಯಿಂದ ಕೇಳ್ಕೊತೀನಿ ಈಗ ಒಂದು ಮುಖ್ಯವಾದ ಒಂದು ಸಮಯಕ್ಕೆ ಬಂದಿದ್ದೀವಿ ನಾವೆಲ್ಲರೂ ಕತ್ತನಿಗೊಂದು ಕೊಡುವಂಥ ಸಮಯ ಅಲ್ಲೆಲೂಯ ಅದರಿಂದ ಈ ಸಮಯದಲ್ಲಿ ನಾವೆಲ್ಲರ ಕಾಣಿಕೆ ತೆಗೆದುಕೊಳ್ಳೋಣ ನಮ್ಮದಿನ ಒಂದು ಗಾಡ್ಬೀನ್ ಅವರು ಒಂದು ಹಾಡು ನಾಡುವಾಗ ಕತ್ತನಿಗೊಂದು ಕಾಣಿಕೆ ತತ್ಮವಾಗಿ ಕೊಡೋಣ ನಾವು ಕತ್ತನ ಕೊಡುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವದಿಸಿ ನಮ್ಮ ಕೊರತೆಗೆಲ್ಲ ನೀಗಿಸುವಂಥ ದೇವರಾಗಿದ್ದಾರೆ ಅದರಿಂದ ಎಲ್ಲ ಕಾಣಿಕೆ ಎತ್ಕೊಳ್ಳಿರಿ ಎಲ್ಲ ಎತ್ಕೊಳ್ಳಿರಿ ನಾವು ಈಗ ಒಂದು ಹಾಡು ನಾಡುವಾಗ ನಮ್ಮ ಕತ್ತನಿಗೊಂದು ಕಾಣಿಕೆ ತರಿಸೋಣ ಸು
ಸೃಷ್ಟಿಕರ್ತನೆ ನೀ ನನ್ನ ರಕ್ಷಕನು ಸರ್ವಲೋಕಕ್ಕೆ ನೀನೆ ಪಾಲಕನು ಸೃಷ್ಟಿಕರ್ತನೆ ನೀ ನನ್ನ ರಕ್ಷಕನು ಸರ್ವಲೋಕಕ್ಕೆ ನೀನೆ ಪಾಲಕನು ಸರ್ವವನ್ನು ನೀಡಿದೆ ನನಗಾಗಿ ಸಲ್ಲಿಸುವೆ ನನ್ನನ್ನೇ ನಿನಗಾಗಿ ಸರ್ವವನ್ನು ನೀಡಿದೆ ನನಗಾಗಿ ಸಲ್ಲಿಸುವೆ ನಿನ್ನನ್ನೇ ನನಗಾಗಿ ದೇವಾನೇ ನಿನ್ನನ್ನೇ ನೋಡುವೆ ಯೇಸುವೆ ನಿನ್ನ ನಾಮವ ಕೂಗುವೆ ದೇವಾನೇ ನಿನ್ನನ್ನೇ ಸಮುದ್ರವ ಸೀಳಿ ನಡೆಸಿರುವೆ ಸಮುದ್ರವ ಸೀಳೆ ನಡಗಿನಿತೆ ಸಮುದ್ರವ ಸೀಳಿ ನಡೆಸಿರುವೆ ದಾಹದಿ ನಾನು ದಣಿದಿರಲು ಸಿಯಾದ ನೀರನ್ನು ನೀಡಿರುವೆ ದಾಹದಿ ನಾನು ದಣಿದಿರಲು ಸಿಯಾದ ನೀರನ್ನು ನೀಡಿರುವೆ ದೇವಾನೇ ನಿನ್ನನ್ನೇ ನಾಮವ ಕೂಗುವೆ ದೇವಾನೇ ನಿನ್ನನ್ನೇ ನೋಡುವೆ ಓ ಯೇಸುವೆ ನಿನ್ನ ನಾಮವ ಕೂಗುವೆ ನಾವೆಲ್ಲರೂ ಹಾಗೆ ನಾವು ಪ್ರಾರ್ಥನೆ ಮಾಡಲು ಕೊಡಲ್ಪಟ್ಟಂಥ ಕಾಣಿಕೆ ದೇವರು ಆಶೀರ್ವದಿಸಿಕೊಡುವಂತೆ ಹುಟ್ಟಿದ ದಿನವನ್ನು ಮತ್ತು ವಿವಾಹ ದಿನವನ್ನು ನೋಡಿದಂಥ ಮಕ್ಕಳನ್ನು ದೇವರು ಆಶೀರ್ವದಿಸಿಕೊಡುವಂತೆ ಕಾಣಿಕೆಗಾಗಿ ಹುಟ್ಟಿದ ನೋಡಿದಂಥವರಿಗಾಗಿ ನಮ್ಮದಿಂದ ಗಾಡ್ವಿನ ಅವರು ಪ್ರಾರ್ಥನೆ ಮಾಡಬೇಕು ಹೇಳ್ಕೊಡ್ತೇನೆ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕ ತಂದೆಯಾದ ದೇವರೇ ಅಪ್ಪ ಈ ದಿನದಲ್ಲೂ ಕರ್ತನೆ ಅಪ್ಪ ನಿನ್ನ ಸಮ್ಮುಖದಲ್ಲಿ ಕರ್ತನೆ ಅಪ್ಪ ಈ ಕಾಣಿಕೆಯನ್ನು ಕರ್ತನೆ ನಿನ್ನ ಕರದಲ್ಲಿ ನಾವು ಒಪ್ಪಿಸುತ್ತೇವೆ ಸ್ವಾಮಿ ಅಪ್ಪ ಯಾರಲ್ಲ ಕರ್ತನೆ ಅಪ್ಪ ಈ ಕಾಣಿಕೆಯನ್ನು ಕರ್ತನೆ ನಿನಗೋಸ್ಕರವಾಗಿ ಕರ್ತನೆ ಅವರು ನೀಡಿದಾರೋ ಕರ್ತನೆ ಅವರೆಲ್ಲರನ್ನು ಕರ್ತನೆ ನೀನು ಆಶೀರ್ವದಿಸು ಬಲಪಡಿಸು ಕರ್ತನೆ ಅಪ್ಪ ಅವರು ಕರ್ತನೆ ಅಪ್ಪ ಕೊಡುವಂಥವರಾಗಿ ಕರ್ತನೆ ಅಪ್ಪ ಅನೇಕರಿಗೆ ಕೊಡುವಂಥರಾಗಿ ನೀನು ಬದಲಾಯಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ ಅಪ್ಪ ಈ ದಿನಮಾನಗಳಲ್ಲಿ ಕರ್ತನೆ ಅಪ್ಪ ಅವರು ಇನ್ನೂ ಹೆಚ್ಚಾಗಿ ಸಮೃದ್ಧಿಯಲ್ಲಿ ಬೆಳಲಿ ಸ್ವಾಮಿ ಅಪ್ಪ ಯಾರೆಲ್ಲ ಹುಟ್ಟಿದ ದಿನವನ್ನು ಕಾಣುತ್ತಿದ್ದಾರೋ ಸ್ವಾಮಿ ಅವರನ್ನು ಆಶೀರ್ವದಿಸು ಕರ್ತನೆ ಅವರಿಗೆ ಇನ್ನೂ ಆಯುಷ್ ಬಲವನ್ನು ಕೊಟ್ಟು ಕರ್ತನೆ ಅಪ್ಪ ನೀನು ಸಮೃದ್ಧಿಯಾಗಿ ಕರ್ತನೆ ಅವರನ್ನು ರೂಪಿಸು ಸ್ವಾಮಿ ಅಪ್ಪ ನಿನ್ನ ಚಿತ್ತದ ಪ್ರಕಾರವಾಗಿ ನಡೆಯಲು ಕರ್ತನೆ ನೀನು ಅನುಗ್ರಹಿಸು ಸ್ವಾಮಿ ಅಪ್ಪ ಅವರು ಇನ್ನೂ ಏನೆಲ್ಲ ಕರ್ತನೆ ಅವರ ಜೀವಿತದಲ್ಲಿ ಕರ್ತನೆ ನಿನಗೋಸ್ಕರವಾಗಿ ಕರ್ತನೆ ಸಾಧಿಸಬೇಕು ಎಂಬುದಾಗಿ ಕರ್ತನೆ ಅವರು ಇದ್ದಾರೋ ಸ್ವಾಮಿ ಅದೆಲ್ಲವನ್ನು ಕರ್ತನೆ ಈಡೇರಿಸುವಾಗಿ ನೀನು ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ ಯಾರೆಲ್ಲ ವಿವಾಹ ದಿನವನ್ನು ಕಾಣುತ್ತಿದ್ದಾರೋ ಸ್ವಾಮಿ ಅವರನ್ನು ಆಶೀರ್ವದಿಸು ಕರ್ತನೆ ಅಪ್ಪ ಇದುವರೆಗೂ ನಡೆಸಿ ಬಂದಿದ್ದಕ್ಕಾಗಿ ನನಗೆ ಸ್ತೋತ್ರ ಸ್ವಾಮಿ ಇನ್ನು ಮೇಲೂ ನೀನು ನಡೆಸಿ ಬರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಇನ್ನು ಹೆಚ್ಚೆಚ್ಚು ದಿನವನ್ನು ಕಾಣಲು ನೀನು ಕೃಪೆಯನ್ನು ಅನುಗ್ರಹಿಸು ಒಳ್ಳೆ ಕುಟುಂಬವನ್ನು ನಡೆಸಲು ನೀನು ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ ಆ ರೀತಿಯಾಗಿ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಅಪ್ಪ ಈ ಕೊಟ್ಟಲ್ಪಟ್ಟಂಥ ಕಾಣಿಕೆಯನ್ನು ಕರ್ತನೆ ಅಪ್ಪ ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ ಬಲಪಡಿಸಿ ಕರ್ತನೆ ಅವರಿಗೆ ಇನ್ನೂ ಹೇರಾಳವಾಗಿ ದೊರಕುವಾಗಿ ನೀನು ಅನುಗ್ರಹಿಸು ಆ ರೀತಿಯಾಗಿ ಮಾಡುವುದಕ್ಕಾಗಿ ಸ್ತೋತ್ರ ಎಲ್ಲವನ್ನು ನಿನ್ನ ಕರದಲ್ಲಿ ಒಪ್ಪಿಸುತ್ತೇವೆ ಯೇಸುವಿನ ನಾಮದಲ್ಲಿ ಬೇಡುವಂತೇವೆ ಜೀವುಳ್ಳ ತಂದೆಯೇ ಆಮೆನ್ ಆಮೇನ್ ಹಾಲೆಲೂಯ್ಯ ಇಪ್ಪಳೆದು ಕೂಡ ನಮ್ಮ ಕತ್ತರುಡಿ ವಾರ್ತೆ ನಮ್ಮ ಕೇಕ ಪಗರೂ ಈಗ ನಾವು ಕತ್ತನ ವಾಕ್ಯವನ್ನು ಕೇಳಲಿಕ್ಕಿದ್ದೀವಿ ಈಗ ನಮ್ಮದಿಲ್ಲಿ ಒಂದು ಸಭಾಪಾಲಕರು ಬಂದು ಕತ್ತನ ವಾಕ್ಯ ಹಂಚಿಕೊಳ್ತಾರೆ ನಮ್ಮೆಲ್ಲರ ಕರಗಳು ತಟ್ಟಿ ಪಾಸ್ಟರ್ನ ವೆಲ್ಕಮ್ ಮಾಡೋಣ ಆಂಡವರೂ ರಕ್ಷಕರುಮಾಗಿಯ ಯೇಸು ಕ್ರಿಸ್ತುವಿನ ನಾಮತ್ತಿಲ್ ಉಂಗಳ್ ಎಲ್ಲರಿಗೂ ಎನ್ನುಡೆಯ ಅನ್ಬಾನ ಎಳುಪುದಲ್ ವಾಳ್ತುಕಳ್ ನಿಮ್ಮೆಲ್ಲರಿಗೂ ಕರ್ತನು ರಕ್ಷಕನು ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಉಜ್ಜೀವನದ ಅಭಿನಂದನೆಗಳನ್ನು ನಿಮಗೆ ನಾನು ತಿಳಿಸುವನಾಗಿದ್ದೇನೆ ಕಳೆದ 2 ಮಾದಗಳಿಗೆ ಮೇಲಾಗ ಲಾಕ್ಡೌನ್ ನಾಟ್ಗಳಿಲೇ ನಾವು ಇವ್ವಿಧಮಾಗ ಇಂದ ಕಾನೂಲಿ ಮೂಲಮಾಗ ಊಳಿಯಂ ಸೇದು ಕೊಂಡಿರುಕರೋಂ ನಾವು 2 ತಿಂಗಳಿಂದ ಲಾಕ್ಡೌನ್ ಆದ ದಿನದಿಂದ ಇಲ್ಲಿಯವರೆಗೂ ನಾವು ಈ ವಿಡಿಯೋ ಮೂಲಕವಾಗಿ ನಾವು ಸಂದೇಶಗಳನ್ನು ಈ ಸೇವೆಯನ್ನು ಮಾಡುತ್ತಾ ಬಂದವರಾಗಿದ್ದೇವೆ ಇಂದ ಞಾಯಿತುಕಿಳಮೈ ನಾವು ವೀಡಿಯೋಗಳಿಂದ ಆರಾಧಿಕೂಡಿಯದಾನ ಕಡೆಸಿ ನಾಳ್ ಈ ಭಾನುವಾರದಂದು ಕಡೆಯದಾಗಿ ಮನೆಗಳಲ್ಲಿ ಇದ್ದು ಆರಾಧನೆ ಮಾಡುವಂಥ ಕಡೆಯ ದಿನವೂ ಅದಾಗಿದೆ ಹಾಗೆ ನಾಳೆ ಇಂದ ವಿಡಿಯೋ ಮೂಲಮಾಗ ಪ್ರಸಂಗಿಪ್ಪದು ಇಂದ ಸಮಯತಿರ್ಕಿ ಇದು ಕಡೆಸಿ ಈ
मूलक वीडियो मूलक प्रसंग कड़े दिन वे ना मुदल नाम अमति ना वोकूड़ बे नमें अमु सरकार को सरकार विधि नियम प्रकार नावेलूरूगू बरली दीर्घकाल दिन अनुगुण बेपी आराधने नाइम कार्य अमेरिके उज्जीवन प्रसंग नानु बरतवन कड़ वार अंदेकोस्त या संबंधान प्रसंगते केटी कल वार पंचस्तम भानवर वाद निमित आ दिन पंचस्तम दिन सदेश तुम्हारे पगड़े उज्जीवन कुछ सदेश हँचिकवन अधिकार मुच्चल पट्टंता देवर हालय आतन तेरे सरीपड़ी अदल सरीपड़ी आचार्यू बरमाड़ी परिशुद्धमाक्की सैक्रिफाइसेस बलिगल अली यज्ञ समर्पूंगे राजा नाटी संबंधीवन मुझे बंद नो दिन उज्जीवन कार्य ना समपड़ी नोड़े अधिकार आसरी धर्मशास्त्री दिन उज्जीवन आचरी आचरी आलयुंगेल यूद अंत
எப்ராயீம் மனாசே கோத்திரங்களுக்கும் நிருபங்களை எழுதி அனுப்பினான் தருவாய இஜ்கியனு இஸ்ரவேல் தேவராத யெகோவன பாஸ்கவன்னு ஆச்சரிசுவதற்காகி எருசலேமினல்லிருவ யெகோவன ஆலயக்கு வரபேக்கெந்து எல்லா இஸ்ரேலரிகூ யெகோதரிகூ எப்ராயீமரிகூ மனசேயவரிகூ தூதர முகாந்தரவாகி மற்றும் பத்திரங்கள மூலக்கவாகி தெளியப்படுத்தினு அதாவது இஸ்ரவேல் யூதேயா தேசம் முழுவதும் உள்ள சகல ஜனங்களுக்கும் அவன் கடிதம் கொடுத்து ஆட்களை அனுப்பினான் இல்லி நோடபேக்காதர இஸ்ரேல் ஜனரிகூ யெகோதரிகூ எல்லரிகூ பத்திர பரது கழிசி பரிவிக்க மாடுவாகி ஆத்தனு பரது கழிசிதனு பஸ்காவை ஆசரிக்க எல்லாரும் எருசலேமுக்கு கூடி வர வேண்டும் என்று சொல்லி அவன் செய்தி அனுப்பினான் பாஸ்கவன் ஆச்சரிசுவதற்காகி எல்லரும் எருசலேமிகே கூடி வரபேக்கும்பதாக ஆத்தனு அதன் பத்திர பரது கழிசிதனு இரண்டாவது வசனத்துல இரண்டாவது வசனத்தில் பஸ்காவை இரண்டாம் மாதத்தில் ஆசரிக்கும்படி ராஜாவும் அவனுடைய பிரபுக்களும் எருசலேமில் உள்ள சபையா யாவரும் யோசனை பண்ணி இருந்தார்கள் எரடனே திங்களில் பாஸ்கவன் ஆச்சரிச பேக்கெம்புதாக அரசனு ஆத்லிதந்த சரதாரரு அதனு சங்கதவரு ஆலோசனை மாடிதவராகிதரு மூன்றாவது வசனத்துல மூரனே வசனத்தில் ஆசாரியர் போதுமான பேர் தங்களை பரிசுத்தம் பண்ணாமலும் ஜனங்கள் எருசலேமில் இன்னும் கூடி வராமலும் இருந்தபடியினால் அதன் காலத்தில் அதை ஆசரிக்க கூடாமற் போயிற்று அல்லி பாஸ்கவனு ஆச்சரிசுவதற்கே தம்மன்னு சுத்த மாடிக்கொள்ளத இது நிமித்தவாகி ஆ தினதலி ஆ பாஸ்கவனு ஆச்சரிசலாகதே ஹோகிபிட்டித்து நியாய பிரமாணத்தின்படி தர்ம சாஸ்திர பிரகாரமாக ஒவ்வொரு வருஷமும் ஒன்னொந்து வருஷமும் அவர்கள் பதினாலாம் முதல் மாதம் பதினாலாம் தேதி இதை பஸ்காவை ஆசரிக்க வேண்டும் முதல திங்களும் அதனாலக்கன தினதலி பாஸ்கவன்னு அவர் ஆச்சரிசபேக்காகித்து ஆனால் அந்த சமயத்தில் ஆசரிக்க முடியாமல் போயிற்று ஆ சமயத்தில் அவர் ஆச்சரணை மாடிக்கொள்ளல் ஆகதே ஹோயித்து ஏனென்றால் யாக்கெந்தரு ஆசாரியர்கள் தங்களை பரிசுத்தம் பண்ணி கொண்டிருக்கக்கூடிய நாட்களாக அது இருந்தது யாஜகரு தம்மனு பரிசுத்தம் மாடிக்கொள்ளுவந்த தினங்களும் அது ஆகி இத்தவு அது மட்டுமல்ல அது மாத்திரல்ல இவ்விதமாக காரியங்கள் அரைகுறையாக இருந்தபடியினால் எருசலேமுக்கு ஜனங்கள் எல்லாரும் கூடி வர முடியாமல் இருந்தது சமயங்களும் காரியங்களும் அர்த்தம்பர்த்த வாத்திருந்த இஸ்ரவேல் ஜனர் எல்லாரும் கூடி வரலு ஆகதே ஓய்த்து ஆகையினால் ஆதுதறிந்த அதை வந்து இரண்டாவது மாதம் பதினாலாம் தேதி நடத்தலாம் என்று இவர்கள் தீர்மானித்தார்கள் ஆதுதறிந்த எரட திங்கள அத்நாக்கின தினதலி இதன் ஆச்சரணை மாடணும் என்பதாக அவரு நியமிசி கொண்டு கொண்டரு நாலாவது வசனத்தின்படி நாக்கின வசனதில்லை இந்த காரியம் ராஜாவின் பார்வைக்கும் சமஸ்த சபையின் பார்வைக்கும் நியாயமாய் காணப்பட்டது இது ஒரு அபிப்பிராயவு அரசனிகூ சர்வ சமூகக்கு சரி கண்டு பந்ததாயிது அப்போ எல்லாரும் ஆலோசனை பண்ணி பார்த்ததுல இரண்டாவது மாதம் பதினாலாம் தேதி நடத்துவதில் எந்த தப்பும் இல்லை என்று சொல்லி அவர்கள் வந்து முடிவு எடுத்தார்கள் பரியவாரதவர் எல்லாரும் சா இது என்ன திங்களோ அதனாக்கின தாரீக்கு இந்த ஆச்சரணை என்பதாக ஒழிய ஆலோசனை கண்டு வந்ததுல அவர் ஆச்சரணை மாட என்பதாக எல்லாரும் ஒப்பிக்கொண்டரு ஐந்தாவது வாக்கியத்துல ஐந்து வசனத்தில் எழுதி இருக்கிறபடி வெகு காலமாய் அவர்கள் ஆசரிக்கவில்லை பரத ரீதியில் தீர்க்க கால அவரு பாஸ்கவன் ஆட்சிசல் ஐந்தாவது வாக்கியத்தில் ஐந்து வாக்கியத்தில் எழுதி இருக்கிறபடி வெகு காலமாய் அவர்கள் அதை ஆசரிக்கவில்லை பயில் பட்ட ரீதியாகி அவரு தீர்க்க காலமாகி பாஸ்கவனு ஆட்சி செல்ல ஆகையால் இஸ்ரவேலின் தேவனாய கர்த்தருக்கு பஸ்காவை ஆசரிக்கும்படி எருசலேமுக்கு வாருங்கள் என்று பேர்செபா முதல் தான் மட்டுமல்ல இஸ்ரவேல் தேசமெங்கும் பறைசாற்றுவிக்க தீர்மானம் பண்ணினார்கள் ஆது தெரிந்தா பாஸ்கவுன் ஆச்சரிசுவதற்காகி பெர்செபா தீந்தா தானின வரகு வாசிசு எல்லா இஸ்ரேலும் கூடி பரபேக்கும்பதாக அவரனு பரமாடுத்தா நிர்ணயம் மாடிக்கொண்டரு இந்த காரியமானது இது ஒரு காரியவாதது எல்லாராலும் முடிவெடுக்கப்பட்டது இது எல்லரிந்தலோ அது தீர்மானக்கே வந்ததாகித்து இங்கே நாம் ஒன்றை கவனிக்க வேண்டும் நாம் இல்லி ஒன்று கவனிசபேக்கு முதல் மாதம் பதினாலாம் தேதி இதை கொண்டாட வேண்டும் முதல்ல திங்களும் அதனாலக்கனே தாரிக்கு இதனு கொண்டாடபேக்கு ஆனால் இப்பொழுது இரண்டாவது மாதம் பதினாலாம் தேதி கொண்டாடும்படியாக தீர்மானம் செய்திருக்கிறார்கள் திங்களும் அதனாக்கனே தாரிக்கு இதனு கொண்டாடபேக்கு ஆச்சரிசபேக்கு என்பதாக தீர்மானம் ஆடிக்கொண்டரு எழுதியிருக்கிறபடி நீண்ட நாட்களாக இதை ஆசரிக்கவில்லை பரியல் பட்ட ரீதியில் தீர்க்க காலமாகி பாஸ்கவனும் ஆச்சரிசல் படல் இல்ல ஒன்னு ராஜாக்களின் புஸ்தகம் ஒன்று அரசர் புஸ்தக 12 அதிகாரம் 12 அத்தியாயம் 32 வசனத்துல வச்சனதல்லி யெரோபெயாம் என்பவன் யெரோபெயாம் என்பவனு அந்த இஸ்ரவேல் பகுதிக்கு அதாவது வட இஸ்ரவேல் தேசத்திற்கு அவன் வந்து அதிபதியாகி ராஜாவாகி
ಅವನ ಮಾತುಗಳೇ ಕೊಂಡು ವಂದ ಅಲ್ಲಿಗೆ ಅವನು ಅರಸನಾಗಿ ಅಲ್ಲಿ ಆತನು ಅನೇಕ ಬದಲಾವಣೆಗಳನ್ನು ತಂದನು ಅದ ಸಾಲೊಮೋನ್ಗೆ ಪಿನ್ಬಾಗ ಸಾಲೊಮೋನ್ ಮಗನ್ ರೆಹೋಬೆಯಾಮ್ ಕಾಲತಲೇ ದೇಶಂ ಎರಡಾಗ ಪಿರಿಂದದು ಸಾಲೊಮೋನ ಮಗನಾದ ರೆಹೋಬಾಮನ ಕಾಲದಲ್ಲಿ ದೇಶವು ಎರಡಾಗಿ ಇಬ್ಬಾಗವಾಯಿತು ಅಪ್ಪಳದು ಯೆರೋಬೆಯಾಮ್ ಆಗ ಯೆರೋಬೆಯಾಮನು ಇಸ್ರಾಯೇಲ್ಕ್ಕೆ ಯೂದೇಯಾವ್ಕ್ಕೆ ಯೆರೂಸಲೇಮ್ಕ್ಕೆ ಇಸ್ರಾಯೇಲ್ ಜನಗಳು ವರಾದಬಡಿಕೆ ಯೆರೂಸಲೇಮ್ ಯೂದಾಯಕ್ಕೂ ಜನರು ಬರದಂತೆ ಅವನ್ ಅಂಗೆಯೇ ಸಮಾರಿಯಾವಿಲೆಯೇ ಜನಗಳು ಕೂಡುಬಡಿಯಾನೆ ಏರ್ಪಾಡು ಸೈದಾನ್ ಸಮಾರಿಯದಲ್ಲೇ ಒಂದು ಕೂಡಿ ಬರುವುದಕ್ಕೆ ಆತನು ಏರ್ಪಾಡು ಮಾಡಿದನು ಬಲಿಪೀಠಗಳೇ ಕಟ್ಟಿ ಅಲ್ಲಿ ಬಲಿಪೀಠಗಳನ್ನು ಕಟ್ಟಿ ಅಲ್ಲಿ ಬಲಿ ಸಲ್ಲಿಸುವುದಕ್ಕೆ ಎಲ್ಲವತ್ತೇ ಆಚರಿಸಿಪಕ್ಕೆ ಅವನು ಏರ್ಪಾಡು ಮಾಡಿದನು ಅಲ್ಲಿಯೇ ಅದನ್ನು ಆಚರಣೆ ಮಾಡುವುದಕ್ಕಾಗಿ ಎಲ್ಲ ಕಾರ್ಯವನ್ನ ಅಲ್ಲಿ ಮಾಡಿಕೊಟ್ಟನು ಅಪ್ಪಳದು ಅವನು ಒಂದು 2ನೇ ಮಾಸಂ 14ನೇ ದೇವಿ ಎಂದು சொல்லி ಎಲ್ಲ ಪಂಡಿಗೆಗಳೇ ಒಂದು ಮಾಸಕ್ಕೆ ಪಿನ್ಬಾಗ ಅವನು ಅಂಗೆ ಏರ್ಪಾಡು ಸೈದು ಬಿಟ್ಟ ಅಲ್ಲಿ ಎಲ್ಲ ಹಬ್ಬಗಳನ್ನ 2ನೇ ತಿಂಗಳು 14ನೇ ತಾರೀಕು ಇದು ಮಾಡೋಣ ಎಂಬುದಾಗಿ ಹೇಳಿ ಅಲ್ಲಿ ತೀರ್ಮಾನ ಮಾಡಿ ಅದನ್ನು ಮಾಡಿಸಿ ದವನಾಗಿದನು ಆಗಯಾಲ್ ಆದುದರಿಂದ ಸುಮಾರು 200 ಆಂಡುಗಳು ಆದ 200 ವರ್ಷಗಳು ಇಂದ ಪಸ್ಕಾವೇ ಬಂದು ಎಲ್ಲರೂ ಸೇರಿಂದ ಎಳಿದಿರಕರ ಪ್ರಕಾರಂ ಅವರುಗಳು ಆಚರಿಸಲಿಲ್ಲ ಆದುದರಿಂದ ಅವರು ಬರದಲ್ಪಟ್ಟಂತ ರೀತಿಯಲ್ಲಿ ಈ ಪಸ್ಕಾವನ್ನು 200 ವರ್ಷಗಳವರೆಗೂ ಇದು ಆಚರಣೆ ಮಾಡಲಿಲ್ಲ ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ಆರಾಧಿ ಎಲ್ಲರೂ ಒಂದು ಕೂಡಿ ಬಂದು ಇದನ್ನು ಆಚರಿಸಬೇಕೆಂದು ಹೇಳಿ ಅಂದ ಇಸ್ರಾಯೇಲರಿಗೆ ಏತ ವಿಧವಾದ ಡೇಟೈ ಮಾಚಿ ಇಸ್ರಾಯೇಲರಿಗೆ ತಕ್ಕ ಹಾಗೆ ದಿನಾಂಕವನ್ನು ಬದಲಾಯಿಸಿ ಏರ್ಪಡಿಸಿ ಆಯಿನಂ ಎಲ್ಲರೂ ಕೂಡಿ ಇಂದ ಪಸ್ಕಾವೇ ಆಚರಿಸಿಕನೋನ್ ಸೊಲ್ಲಿ ತೀರ್ಮಾನ ಪಣ್ಣಿ ಯೆಸಕ್ಯಾ ಈ ವಿಧವಾದ ಏರ್ಪಾಡು ಸೈದ ಎಲ್ಲಾ ಇಸ್ರಾಯೇಲನ ಜನರು ಬಂದು ಕೂಡಿ ಯೆರೂಸಲೇಮಿನ ಆಚರಣೆ ಮಾಡಬೇಕೆಂಬುದಾಗಿ ಹೇಳಿ ಅದಕ್ಕೆ ಸಮಯವನ್ನ ದಿನವನ್ನ ಆತ ನೇಮಿಸಿದನು ಆರಾದ ವಚನದಲ್ಲಿ 6ನೇ ವಚನದಲ್ಲಿ ಅಪಡಿಯೇ ರಾಜಾವೂ ಅವನೋಡೆ ಪ್ರಭುಗಳು ಕೊಡುತ್ತ ನಿರ್ಭಂಗಳೇ ಅಂಜಲ್ಕಾರರಿಗೆ ವಾಂಗಿ ಅರಸನು ಮತ್ತು ಅವನ ಸರದಾರರು ಪತ್ರಗಳನ್ನು ತೆಗೆದುಕೊಂಡು ಹೋಗಿ ಇಸ್ರಾಯೇಲ್ ರಾಜ ಎಂಗೂ ಹೋಗಿ ಇಸ್ರಾಯೇಲ್ ಇಸ್ರಾಯೇಲ್ ಯೂದಾ ಎಂಗೂ ಹೋಗಿ ಇಸ್ರಾಯೇಲ್ ಯಹೂದ್ಯ ದೇಶಗಳೆಲ್ಲ ಕಡೆ ಹೋಗಿ ಹಂಗೆ ಇಂದ ಕಡಿದತ್ತಿಲ್ ಎಳಿದಿರಕ್ಕೆ ಅವಳಿಗೆ ಒಪ್ಪುವಿತಾರ್ಗಳ್ ಪತ್ರದಲ್ಲಿ ಬರೆದದನ್ನ ಅಲ್ಲಿ ಪ್ರಕಟ ಮಾಡಿದರು ಅದರಲ್ಲಿ ಏನು ಎಳಿದಿರಂದರೆ ಅದರಲ್ಲಿ ಏನು ಬರೆದಾಗಿತ್ತು ಇಸ್ರಾಯೇಲ್ ಪುತ್ರರೇ ಅಬ್ರಹಾಮ್ ಇಸಾಕೆ ಇಸ್ರಾಯೇಲ್ ಎಂಬಗಳೋಡೆ ದೇವನಾಯ ಕತ್ತಗಡತ್ತಿರ್ಕೆ ತಿರುಂಬಂಗಳ್ ಇಸ್ರಾಯೇಲರೇ ಅಬ್ರಹಾಮ್ ಇಸಾಕ್ ಇಸ್ರಾಯೇಲರ ದೇವರಾದ ಯಹೋವನ ಕಡೆಗೆ ತಿರುಗಿಕೊಳ್ಳಿರಿ ಆರಾದ ವಚನದಿಂದ 6ನೇ ವಚನದಿಂದ 9ನೇ ವಚನವರೆಗೂ ವಚನದವರೆಗೂ ಅಂದ ರಾಜ ಇಸ್ರಾಯೇಲ್ ಜನಗಳಿಗೆ ಏನು ಎಳಿದಿ ಇರಂದಾರ್ ಅದರ ಏನು ಚೈದಿ ಇರಂದದು ಎಂಬುದೇ ಪಾರ್ಕಿಂಡ್ ಅರಸನು ಏನು ಬರೆದವನಾಗಿದ್ದ ಪತ್ರದಲ್ಲಿ ಎಂಬ ಒಂದು ಸಂದೇಶವು ಅಲ್ಲಿ ಬರೆಯಲ್ಪಟ್ಟದಾಗಿತ್ತು ಅವ ಕತ್ತೆಗಳಿಗೆ ಜನಗಳು ತಿರುಗ ಬೇಕು ಎಂದು ಹೇಳಿದನು ಅಲ್ಲಿ ಕರ್ತನ ಬಳಿಗೆ ಜನರು ತಿರುಗಬೇಕೆಂಬುದಾಗಿ ಹೇಳಿ ಹೇಳಲ್ಪಟ್ಟದಾಗಿತ್ತು ಅವ ಕತ್ತೆಗಳಿಗೆ ನಾವು ತಿರುಗುವಬಳುದು ಕರ್ತನ ಬಳಿಗೆ ನಾವು ತಿರುಗುವಾಗ ಕತ್ತೆ ನಮ್ಮಡೆ ತಿರುಗುವ ಆಮೆನ್ ಕರ್ತನು ನಮ್ಮ ಕಡೆ ತಿರುಗುವವನಾಗಿದ್ದಾನೆ ಹಲ್ಲೆಲೂಯಾ ಹಲ್ಲೆಲೂಯಾ ಮನಂ ತಿರುಗುವುದು ಮನಸಾಂತರ ಒಂದು ತಿರುಗುವಂತದ್ದು ನೇರವಾಗಿ ಜನಗಳು ತಿರುಗುವುದು ದೇವರಿಗೆ ನೇರವಾಗಿ ತಿರುಗುವಂತದ್ದು ಜನರು ಎಳುಪದನೋಡೆಯ ಒಂದು ಅಡಯಾಳಮಾಗಿ ಇರುತ್ತದೆ ಆಮೆನ್ ಅದು ಜೀವನಕ್ಕೆ ಅದು ಗುರುತು ಒಂದಾಗಿದೆ ಅದ ಕಾರ್ಯತೈ ದಾನ ಯೆಸಾಯ್ಯ ಸೇಗರಾ ಅದೇ ಕಾರ್ಯವನ್ನು ಇಜಿಕೆಯ ಅರಸನು ಮಾಡಿದನು ಇಂದಿಕ್ಕೂ ಇಂದಿಗೂ ದೇವ ಜನಗಳಾಗಿ ನಾವು ದೇವ ಜನರಾದ ನಾವುಗಳು ನಾವು ದೇವನಡೆತಿರ್ಕೆ ತಿರುಗ ಬೇಕು ದೇವರ ಕಡೆಗೆ ನಾವು ತಿರುಗಬೇಕು ಹಲ್ಲೆಲೂಯಾ ಹಲ್ಲೆಲೂಯಾ ಅಡುತ್ತ ಕಾರ್ಯಂ ಅವರು ಹೇಳ್ರದು ಮುಂದಿನ ಕಾರ್ಯ ಅಲ್ಲಿ ಹೇಳುವಂತದ್ದು முன்னோர்களை போல நீங்கள் தேவனுக்கு விரோதமாக அவிசுவாசம் உள்ளவர்களாக உண்மை இல்லாதவர்களாக இருக்கக்கூடாது நீவு நம்ம பித்ருகள தேவராத தேவரிகே விரோதவாகி துரோகிகளாகி நீ இன்னும் மேல இரபாரது 7வது வசனத்தில் அது 7ನೇ வாக்கியத்தில் எழுதப்பட்டிதே அந்த பிதாக்களை போல நீங்கள் இருக்கக்கூடாது ஆ பித்ருகள ஹாகே நீ இருக்கக்கூடாது அவங்க அப்படி இருந்ததனால அவரு ஆகே இதுதரிந்த சத்துருக்கள் கையில அவங்க ஒப்பு கொடுக்கப்பட்டு பாளாய் போனாங்க அவர் சத்ருகளுக்கு ಒಪ್ಪಿಸಲ್ಪಟ್ಟು ಅವರು ತೀರಿ ಹೋದರು ಅವರುಗಳಿಗೆ ನಿಂದೆಯ ಅವಮಾನವೂ ಉಂಟಾಯಿತು ಅವರಿಗೆ ನಿಂದೆಯೂ ಅವಮಾನಗಳು ಉಂಟಾಯಿತು ಹಾಗೆನಾಲ ಅವರುಗಳೇ போல கழுத்தை கடினப்படுத்தாதீர்கள் 8ನೇ ವಚನத்தில் ಆದ್ರಿಂದ ನಿಮ್ಮ ಕತ್ತುಗಳನ್ನು ನೀವು ಹೃದಯಗಳನ್ನು ಕಠಿಣಪಡಿಸಿಕೊಳ್ಳಬೇಡಿರಿ ದೇವ ಜನಗಳು ಕಠಿಣವಾಗಿರಕೂಡದು ದೇವ ಜನರು ಎಂದಿಗೂ ಕಠಿಣವಾಗಿರಕೂಡದು ವಚನಕ್ಕೆ ಕೀಳ್ಪಡಿಯ ಒಪ್ಪು ಕೊಡಕನು ವಾಕ್ಯಕ್ಕೆ ವಿಧೇಯರಾಗಲು ನಿಮ್ಮನ್ನು ಒಪ್ಪಿಸಿಕೊಡಬೇಕು ನೀತಿಮೊಳ 29:1 ರಲ್ಲಿ ಅಡಿಕೆ
செடி கடிந்து கொள்ளப்பட்டும் தன் பிடரியை கடினப்படுத்துகிறவன் சகாயமின்றி சடிதியிலே நாசம் அடைவான் என்று சொல்லப்பட்டிருக்கிறது. கண்டிசுவாக ஹாகாகி கண்டிசுவாக தன்ன ஹிருதயவನ್ನು கட்டின மாடிக்கொள்ளுபவனு ஆத்தனு தக்க சமய பருவாக ஆத்தனு நாச வந்துவன் என்பதாக எழுப்பட்டது. ஆகையினாலே கர்த்தருக்கு உங்களை ஒப்பு கொடுங்கள் என்று சொல்லி அவர் சொல்லுகின்றார். ஆதிருந்தால் ஏழுத்தான கர்த்தனிக்கு நிமன் ஒப்பிசி திருகி கொள்ளிரி என்பதாக உங்கள் தேவனாய் கர்த்தரை சேவியுங்கள். நிம்ம கர்த்தனாத தேவரனு சேவிசிரி. எழுப்புதல் வரும்பொழுது ஜனங்கள் தங்களை ஒப்பு கொடுப்பார்கள் கர்த்தருக்கென்று. உஜீவன பருவாக ஜனரு தேவரிகெந்து தம்மன் ஒப்பிசி கொடுவரு. அவர் பரிசுத்த ஸ்தலத்திற்கு வருவார்கள். அவர்கள் பரிசுத்தமான ஸ்தலக்கு வருவரு. எட்டாவது வசனத்துல அதெல்லாம் வாசிக்கிறோம். எட்டனே வசனத்துல அவெல்லாம் நான் ஓதுதேவே. அதனால கடினப்படுத்தாம நீங்க வந்து உடன்படுங்க, ஒப்பு கொடுங்க. கட்டின படிச்சு கொள்ளதே நீ அதுக்கு விதியராகி பரிசுத்த ஸ்தலத்துக்கு எல்லாரும் வாருங்க. பவித்ர ஆலயக்கு நீ எல்லாரும் பண்ணிரி. கர்த்தரை சேவிங்க. கர்த்தனனு சேவிசிரி. ஹல்லேலூயா. ஹல்லேலூயா. எழுப்புதல் வந்தால் ஆக உஜீவன பருவதாதர இதெல்லாம் நடக்கும். இவெல்லாம் நடியது. ஜனங்கள் தங்களை கர்த்தருக்கு ஒப்பு கொடுப்பார்கள். ஜனரு கர்த்தனுக்கு தம்மன் ஒப்பிசி கொடுவரு. ஆலயத்துக்கு அதிகமாக ஜனங்கள் வருவார்கள். ஆலயக்கு பாலவாகி ஜனு எச்சாகி வருவரு. ஆண்டவரை ஆராதிப்பார்கள், சேவிப்பார்கள். ஆமென். தேவரனு ஆராதிசுவரு, தேவரனு சேவிசுவரு. ஹல்லேலூயா. ஹல்லேலூயா. ஒன்பதாவது வாக்கியத்துல ஒன்பதாவது வசனத்தில் இப்படி ஆண்டவருக்கு நம்ம திரும்பினோம்னா நீ ஈக தேவரிக்கு நான் திரிக்கொள்ளுவதாதர அப்பொழுது அடிமைத்தனத்தில் இருக்கிற ஜனங்களுக்கெல்லாம் அந்த அடிமைப்படுத்தி இருக்கிறவங்க இரக்கம் காட்டி அவர்களை விடுதலை செய்வார்கள். ஆக சிரமனை ஒய்தவராக இருந்தாரோ அவர திருஷ்டிக்கு தய கொட்டு, அவர் தயக்கு பாத்திரராகுவரு. ஹல்லேலூயா. ஹல்லேலூயா. அப்போ தேவ ஜனங்கள் ஆக தேவ ஜனரு மனம் திரும்பி மனசாந்திர வந்தி தங்களை தேவனுக்கு ஒப்பு கொடுத்து தம்மனு தேவனுக்கு ஒப்பிசி கொடுத்து ஆண்டவரை உண்மையாய் சேவிக்கும் பொழுது தேவன் நிஜவாகி பிரமாணிக்கவாகி சேவிசுவார். அடிமைத்தனத்தில் இருக்கிற மக்கள் விடுதலை ஆகி வருவார்கள். ஓ சிரமனையில் இருந்த ஜனரு விடுதலை ஆகி வருவ மனம் திரும்பி தேவனிடத்திற்கு வரும் பொழுது முழுமையாக அர்ப்பணிக்கும் பொழுது அந்த பாவத்தில் இருக்கிற ஜனங்கள் மனம் திரும்பி கட்சிக்கப்பட்டு அவர்கள் சபையில் சேருவார்கள். ஆமென். பாப்பத்தில் இருந்த ஜனரு ரட்சணை வந்தி விதியராகி தேவர கடைக்கு சேரிக்கொள்வரு. ஹல்லேலூயா. ஹல்லேலூயா. கர்த்தர் இரக்கமும் மன உருக்கமும் உள்ளவர் என்று சொல்லப்பட்டிருக்கிறது. கர்த்தர் தயை உள்ளவனும் கனிக்கர உள்ளவனும் இதானே முதல் எழுப்பப்பட்டது. ஆகையினாலே தேவன் நம் மீது இறங்குவார். தேவர் நம்ம மேல் தயை தோர்சி இழுது வருவனு. நாம் மனம் திரும்பும் பொழுது நாம் மனசாந்திரம் வந்து நம்மை மன்னித்து நம்மனு க்ஷமிசி ஆண்டவர் நம்மை ஏற்றுக்கொள்வார். நம்மனு தேவரு அப்பி அங்கீகாரமாடி கொள்வரு. ஹல்லேலூயா. ஹல்லேலூயா. அவிதமான ஒரு காரியத்தை இந்த நாட்கள் நாம் எதிர்பார்ப்போமாக. ஆதித்யாத காரியங்களும் ஈ தினங்களும் நாம் எதிர் நோடுவராகிரோனா. 10வது வசனத்துல அத்தனை வசனத்தில் இப்பொழுது இது வந்து நான் இதுவரைக்கும் சொன்னது எசேக்கியா ராஜா கொடுத்து அனுப்பின கடிதத்திலிருந்து ஜனங்களுக்குள்ள செய்தி. ஈகா நான் கொடல்பட்ட சந்தேஷத்தை ஒரு பாகா இசி அரசனும் பத்திரத்தில் பரந்து கொடல்பட்டதா சந்தேஷதா ஒரு காரியங்களும் குறித்தாகி அப்போ என்ன மெசேஜ் அனுப்புனாரு அப்படிங்கிறத குறித்து நம்ம பார்த்தோம். யாவ பத்திரத்த மூலம் தூதரை கழிச்சது முதலும் நான் நோடிதேவோ. இப்போ அஞ்சல்காரர்கள் இதை கொண்டு போன குரியர்ஸ் எல்லாம் காரங்கள்லாம் போய் எல்லா இடங்களுக்கு சொல்றாங்க. இங்க தூத்தரவு தகுந்து கொண்டு போய் பத்தத எல்லா சுதிகளும் பிரகடமாடுத்தாரு. எப்ராயிம் மனாசைக்கல் எல்லாம் போய் அங்க உள்ள ஜனங்களுக்கு சொல்றாங்க. எப்ராயிம் மனாசைக்கல் அவர் ஓகே எழுத்தா இதார் ஊர்களில். ஆனா ஆதரே அங்க உள்ள ஜனங்கள் அல்லிரு வந்த ஜனங்கள் அந்த அஞ்சலுக்காக எப்ராயிம் மனாசை தேசங்களில் செபுலோன் மட்டுக்கும் ஊர் ஊராக தெரிந்தார்கள். ஆனாலும் அவர்கள் இவர்களை பார்த்து நகைத்து பரிகாசம் அணியினார்கள். தூத்தரு எப்ராயிம் மனசே ஜெபிலோன் பிராந்தங்களில் பட்டண பட்டணக்கே ஓகுத்திரு ஜனரு அவரன்னு கண்டு நக்கு கேலி மாடிதரு. அப்ப எழுப்புதல் செய்தியை எல்லாரும் ஏற்றுக்கொள்ளல. ஆதரே உஜீவன சந்தேஷவனா இல்லை நோடுவாங்க எல்லாரும் அங்கீகாரம் மாடிக்கொள்ளல. எழுப்புதல் நடக்கும் போது கூட உஜீவன நடுவாகலும் பிரசங்கியார்களை ஜனங்கள் எல்லாருமே ஏற்றுக்கொள்வார்கள் என்று சொல்வதற்கில்லை. ஓ பிரசங்க மாடுவந்த போதகரன் எல்லாரும் அங்கீகாரம் மாடிக்கொள்ளு தானே முதல் பரிகாசம் பண்ணுவார்கள். எல்லாரும் ஓ கேலி தமாசைகளும் மாடுவரு. அந்த காலத்துல கூட ஆ தினங்களும் ஜார்ஜ் ஒயிட் ஃபீல்ட் என்பவர் ஜார்ஜ் ஒயிட் ஃபீல்ட் என்ப போதகர் ஜான் வெஸ்லி என்பவர் ஜான் வெஸ்லி என்பவர் இவங்க எல்லாம் எழுப்புதல் செய்தி கொண்டு வந்து ஜனங்கள் மத்தியில் எழுப்புதலை ஏற்படுத்தினாங்க. உஜீவன சந்தேஷம் வந்து ஜனங்கள் மத்தியில் உஜீவன உக்குவாக அவர் மார்படிசிதரு. ஆனா சபை இவர்களை ஏற்றுக்கொள்ளவில்லை. ஆதர சபை ஒரு இவரன் அங்கீகாரம் மாடிக்கொள்ளல. கிறிஸ்தவர்கள் கேலி பரிகாசம் பண்ணி சபை விட்டு வெளியே அனுப்பினார்கள். கிறிஸ்தரு தினங்களை ஏன் மாடுதுமதனோடுவாக நக்கு கேலி மாடி அவர் சபையில ஒரு ஆக்கிதரு. ஆகையினாலே நாம் வந்து எழுப்புதல் எதிர்ப்புகளையும்
उज्जीवन अविरोध नोड़ सुमन मध्यमें जन तन जन आत प्रभु येसु स्वामी एब्बिसुवनु वसन हन वचन ओद मन तामीमे जन जन निराकर प्रभु कटल आचरी जीवन अंगीकार धूपी उचन जन अन्य उज्जीवन बरूद समाज
ಅದು ಉಜ್ಜೀವನ ಬದಲಾವಣೆ ಉಂಟಾಗುತ್ತದೆ 15ನೇ ವಚನದಲ್ಲಿ 15ನೇ ವಚನದಲ್ಲಿ ಇಪ್ಪಳು ಪಸ್ಕಾ ಆಟೆ ಅಡಿಕರೆದೈ ಪಾರ್ಕಿರೋ ಈಗ ಪಸ್ಕದ ಕುರಿಮರಿಯನ್ನ ವದಿಸುವುದನ್ನ ನೋಡುತ್ತೇವೆ ಅಪ್ಪೋ ಇಪ್ಪಳು ವಡಕ್ಕೆ ರಾಜ್ಯತನೋಡೆಯ ಅಂದ ಇದು ವಳಕತ್ತಿನಬಡಿ ಇವರುಗಳು ಎಲ್ಲರೂ ಸೇರಿದ್ದು 2ನೇ ಮಾಸ 14ನೇ ತೇದಿ ಪಸ್ಕಾ ಆಟೆ ಅಡಿಕರಾರ್ಗಳು ಈಗ ಆ ಒಂದು ನಿಯಮದ ಪ್ರಕಾರವಾಗಿ 2ನೇ ತಿಂಗಳ 14ನೇ ದಿನದಲ್ಲಿ ಪಸ್ಕದ ಕುರಿಮರಿಯನ್ನ ಅವರು ವದಿಸುತ್ತಾ ಇದ್ದಾರೆ ಅವ ಎಳುಪೇಲ್ ಬಂದಿತಾ ಆಗ ಉಜ್ಜೀವನ ಬರುವುದಾದರೆ ಚಲ ಕಾರ್ಯಗಳೆಲ್ಲ ನಾವು ಬಿಟ್ಟು ಕೊಡಕ ವೇಂಡಿದಿರ್ಕೋ ಕೆಲವು ಕಾರ್ಯಗಳನ್ನು ನಾವು ಬಿಟ್ಟು ಕೊಡಬೇಕಾಗಿ ಬರುತ್ತದೆ ಪಾರಂಪರ್ಯತೆಲ್ಲ ಬಿಟ್ಟು ಕೊಡಕ ವೇಂಡಿದಿರ್ಕೋ ನಾವು ಪಾರಂಪರ್ಯವನ್ನ ಆಚರಣೆಯನ್ನ ಬಿಟ್ಟು ಬಿಡಬೇಕಾಗಿರುತ್ತದೆ ನಾಳ್ ನೇರ ಮುಖ್ಯಮಲ್ಲ ದಿನ ಗಳಿಗೆ ಮುಖ್ಯವಲ್ಲ ಅದು ಶೈರ ಕಾರ್ಯ ಮುಖ್ಯ ಆಮೆನ್ ಅದು ಮಾಡುವಂತ ಕಾರ್ಯ ಬಹಳ ಮುಖ್ಯವಾದದ್ದು ಹಲ್ಲೆಲೂಯಾ ಹಲ್ಲೆಲೂಯಾ ಆಗ ಪರಿಶುದ್ಧಾವಿಯಾನವ ಎಳುಪದಲ್ಲ ಅವರು ಬಂದು ಅವರುಡೆ ವಿರುಪಪಡಿ ಸೇಯ ಆರಂಭ ಅಪ್ಪ ನಮ್ಮ ಅದಕ್ಕೆ ಬಿಟ್ಟು ಕೊಡಕ ಆಯತಮಾರ್ ಆಮೆನ್ ಉಜ್ಜೀವನ ಬರುವಾಗ ಪವಿತ್ರಾತ್ಮ ದೇವರು ಆತನ ಚಿತ್ತ ಪ್ರಕಾರವಾಗಿ ನಡೆಸಲು ಮುಂದಾಗುತ್ತಾನೆ ಆಗ ನಾವೇನು ಮಾಡಬೇಕು ಅಂತ ಆಗ ಏನು ನೋಡುವಾಗ ನಮ್ಮನ್ನು ಆತನ ಅನುಕೂಲ ಆತನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು ಹಲ್ಲೆಲೂಯಾ ಹಲ್ಲೆಲೂಯಾ ಹಿಂಗೆ ಪಾರ್ಕರೋ ಇಲ್ಲಿ ನಾವು ನೋಡ್ತೇವೆ 16ನೇ ವಚನದಲ್ಲಿ 16ನೇ ವಚನದಲ್ಲಿ ದೇವನುಡೆಯ ಮನುಷ್ಯನಾಗಿ ಮೋಶೆಯ ನ್ಯಾಯ ಪ್ರಮಾಣಕ್ಕೆ ಏತ್ರ ತಂಗಳ ಮರಮೈನ್ಪಡಿಯೇ ತಂಗಳ ಸ್ಥಾನತಲೇ ನಿಂದಾರ್ಗಳ್ ದೇವರ ಮನುಷ್ಯನಾದಂತ ಮೋಶೆಯ ಧರ್ಮಶಾಸ್ತ್ರ ನಿಯಮದ ಪ್ರಕಾರವಾಗಿ ಸೇವೆ ಮಾಡುವುದಕ್ಕೆ ತಮ್ಮನ್ನು ನಿಂತುಕೊಂಡರು ಇಪ್ಪಳದೆ ಆಚಾರ್ಯರುಗಳು ಎಳುಂಬಿನಾರ್ಗಳ್ ಈಗ ಯಾಜಕರು ಎದ್ದು ನಿಂತುಕೊಂಡರು ಅದೇ ಸಮಯದಲ್ಲೇ ಇವಂಗ ಲೇವಿಯರುಗಳು ಆಚಾರ್ಯರು ವೆಟ್ಕಪಡಕೂಡಿಯ ಒಂದು ಸೂಳ್ನಲ್ಲ 15ನೇ ವಚನ ಪಾರುಂಗ 15ನೇ ವಚನದಲ್ಲಿ ನೋಡ್ರಿ ಅಲ್ಲಿ ಯಾಜಕರು ಲೇವಿಯರು ನಾಚಿಕೊಳ್ಳುವಂತ ಒಂದು ಕಾರ್ಯ ಅಲ್ಲಿ ನಡೆದಿದೆ ಆಚಾರ್ಯರು ಲೇವಿಯರು ವೆಟ್ಕಿ ತಂಗಳ ಸುತ್ತ ಮಣ್ಣಿ ಸರ್ವಾಂಗ ದಹನ ಬಲಿಗಳೇ ಕತ್ತುಡಿ ಆಲಯತಿರ್ಕೆ ಕೊಂಡು ಬಂದು ಸಲ್ಲಿಸಿದರು ಇಲ್ಲಿ ಯಾಜಕರು ಲೇವಿಯರು ತಮ್ಮನ್ನು ಶುದ್ಧ ಮಾಡಿಕೊಂಡು ಅವರು ದೋಷ ಪರಿಹಾರಕರವಾಗಿ ಆ ಯಜ್ಞವನ್ನು ಸಮರ್ಪಿಸಿ ಅವರು ಬಂದರು ಎಂಬುದಾಗಿ ನೋಡುತ್ತೇವೆ ಅದಾವುದು ಮುಳಿ ನೇರ ಊಳಿಯಕಾರರುಗಳೇ ವೆಟ್ಕಪಡಕೂಡಿಯ ಅಳವುಕ್ಕೆ ವಿಶ್ವಾಸಿಗಳು ಎಳುಂಬಿ ಕ್ರಿಯೆ ಸೇವಾಂಗ ಎಳುಪದಲ್ಲಾಮೇ ಜೀವನ ದಿನದಲ್ಲಿ ಆ ದೇವ ಜನರೇ ವಿಶ್ವ ಸೇವಕರು ನಾಚಿಕೊಳ್ಳುವಾಗೆ ತಾ ಅವರು ಕಾರ್ಯ ಮಾಡುವಂತವರಾಗಿ ಮುಂದೆ ಬರುವಂತವರಾಗಿರುತ್ತಾರೆ ಏ ಇವಂಗ ವೆಟ್ಕಪಡ ವೇಂಡಿಯದು ಇರುಂಚೆ ಯಾಕೆ ಯಾಜಕರು ಲೇವಿಯರು ನಾಚಿಕೊಳ್ಳಬೇಕಾಗಿತ್ತು ಆಚಾರ್ಯರು ಲೇವಿಯರಾಗಿ ಇರಂದಾಲೂ ಯಾಜಕರು ಲೇವಿಯರಾಗಿ ಇವರು ಆಲಯತೆ ಶುದ್ಧ ಮಾಡಕನಾಂಗ ಇವರು ಆಲಯವನ್ನು ಶುದ್ಧ ಮಾಡಿದರು ಅಲ್ಲ ಊರ ಶುದ್ಧ ಮಾಡಕಲ್ಲ ಆದರೆ ಊರನ್ನು ಶುದ್ಧ ಮಾಡಲಿಲ್ಲ ಅನ್ನಿಯ ದೈವಗಳಿಗೆ ಆರಾಧಿಕೆ ಕೂಡಿದಾನ ಬಲಿಪೀಠಮೋ ಎಲ್ಲ ಇರ್ಕದು ಆ ಊರ ಕಡೆ ಹೊರಗಡೆ ಎಲ್ಲ ಯಜ್ಞ ನೈವೇದ್ಯಗಳು ಬಲಿಪೀಠಗಳು ಧೂಪ ಸುಟ್ಟಂತ ಎಲ್ಲ ಕಾರ್ಯಗಳು ಹೊರಗಡೆ ಇದೆವು ಅದ ಒಂದು ಇಪ್ಪಳದು ಜನಗಳು ಎಳುಂಬಿ ನೀಕಿಟ್ಟಾಂಗ ಈಗ ಜನರು ಎದ್ದು ನಿಂತು ಹೋಗಿ ಅಲ್ಲಿ ಎಲ್ಲವನ್ನು ತೆಗೆದು ಬಿಸಾಡಿ ಬಿಟ್ಟರು ನಮ್ಮ ಚೈಯಾಂ ಪೈಟಮೇನೆ ಅವಳಿಗೆ ಅವರು ವೆಕ ಮಾಡಿದ್ರು ಆಗ ಯಾಜಕರು ಲೇವಿಯರು ಈ ಒಂದು ಕಾರ್ಯವನ್ನು ಮಾಡಲಿಲ್ಲ ಅಂತ ಹೇಳಿ ಅವರು ನಾಚಿಕೊಂಡರು ಅದನಾಲ ಸೋಂದವಾಗ ಪೋಯಿಲ್ಲ ಅದನ್ನ ಅವರು ಸೋತು ಬಳಲಿ ಹೋಗಲಿಲ್ಲ ಅವರು ತಂಗಳೆ ಪರಿಶುದ್ಧ ಮಣ್ಣಿಕೊಂಡಾಗಳೆ ಅಂತ ಆಗ ಅವರು ಪರಿಶುದ್ಧ ಮಾಡಿಕೊಂಡರು ಅಂತ ಹೇಳಿ ಹೇಳಪಟ್ಟಿದೆ ಅವರು ಆಲಯತಿರ್ಕೆ ದಗನಬರಿಗಳೇ ಕೊಂಡು ವಂದಾಗಳೆ ಏನಂದ್ರಲ್ಲ ಅದು ಬೇರೆ ಯಾರು ಸಲ್ತ ಮಾಡಿಯಾದು ಇವಂಗ ದಾ ಸಲ್ತ ಮಾಡಿಯೋ ಆದ್ರೆ ಆಲಯಕ್ಕೆ ಯಜ್ಞ ಪಾಪ ನೈವೇದ್ಯಗಳನ್ನು ತಂದ್ರು ಅದನ್ನು ಬೇರೆ ಯಾರು ಸಮರ್ಪಣೆ ಮಾಡಬೇಕಾಗಿರಲಿಲ್ಲ ಇವರೇ ಮಾಡಬೇಕಾಗಿತ್ತು ಅಪ್ಪ ಮೋಶೆ ನ್ಯಾಯ ಪ್ರಮಾಣಿತನ್ಬಡಿಯೇ ಅವರುಗಳ ಸ್ಥಾನದಲ್ಲಿ ನಿಂತು ಅದೇ ಸೇಯಿದಾರ್ಗಳ 16ನೇ ವಚನ ಮೋಶೆಯ ನ್ಯಾಯ ಧರ್ಮಶಾಸ್ತ್ರ ಪ್ರಕಾರವಾಗಿ ಆ ಸೇವೆಯನ್ನು ಅವರು ಮಾಡಲು ಮುಂದಾದರು ಹಲ್ಲೆಲೂಯಾ ಹಲ್ಲೆಲೂಯಾ ಅವ ಊಳಿಯಕಾರರುಗಳು ಆದ ದೇವ ಸೇವಕರು ದೇವರುಡೆಯ ವಾಕ್ಯನ್ಬಡಿ ದೇವರ ವಾಕ್ಯದ ಪ್ರಕಾರವಾಗಿ ಎಲ್ಲವತ್ತೇ ಸೇಯಿದು ಎಲ್ಲವನ್ನು ಮಾಡಿ ಆ ಸ್ಥಾನತೈ ಅವರುಗಳು ಎಡುತ್ತಾರ್ಗಳು ಆ ಒಂದು ಸ್ಥಾನವನ್ನ ಅವರು ತೆಗೆದುಕೊಂಡರು ಇವತ್ತತ್ತೆ ಅವರುಗಳು ತೆಳಿತಾರ್ಗಳು ಎಂದು 16ನೇ ವಚನದಲ್ಲಿ ವಚನದಲ್ಲಿ ಆ ರಕ್ತವನ್ನು ಅಲ್ಲಿ ಪ್ರೋಕ್ಷಿಸಿದ್ರು ಎಂಬುದಾಗಿ ಹೇಳಪಟ್ಟಿದೆ ಹಲ್ಲೆಲೂಯಾ ಹಲ್ಲೆಲೂಯಾ ಹಾಗೇನಾಲೆ ಅರ್ಮಿಯಾನವರುಗಳೇ ಆದನ ಪ್ರೀತಿ ಉಳ್ಳ ದೇವ ಜನರೇ ಲೇವಿಯರುಗಳು ಆಚಾರ್ಯರುಗಳು ತೇವೈ ಯಾಜಕರು ಲೇವಿಯರು ಬಹಳ ಅವಶ್ಯಕತೆ ಜನಗಳು ತೇವೈ ದೇವ ಜನರು ಅವಶ್ಯಕತೆ ಜನಗಳು ಸೇರಿರದೆ ಸೇರಾಂಗ ಜನರು ಮಾಡುವಂತ ಜನರು ಮಾಡ್ತಾರೆ ಆಚಾರ್ಯರುಗಳು ಸೇರಿರದೆ ಲೇವಿಯರುಗಳು ಸೇರಿರದೆ ಸೇರಾಂಗ ಯಾಜಕರು ಲೇವಿಯರು ಮಾಡುವಂತದ್ದು ಅವರು ಮಾಡ್ತಾರೆ ಅಪ್ಪ ಎಲ್ಲಾ ಜನಗಳು ಕ್ರಿಯೆ ಸೇರಾಂಗ ಆಗ ಎಲ್ಲಾ ಜನರು ಕಾರ್ಯ ಮಾಡುತ್ತಾರೆ ಎಳುಪದಲ್ಲಿ ಬಂದ ಅವಿದಮಾಗೆ ಮುಳು ಸಭೆಯೂ ಕ್ರಿಯೆ ಸೇಯುಮ ಜೀವನ ಬರುವಾಗ ಪೂರ್ಣ ಸಭೆ ದೇವ ಜನರೆಲ್ಲರೂ ಕಾರ್ಯ ಮಾಡುತ್ತಾರೆ ಆಮೆನ್ ಸಭೆಗೆ ವೇಡಿಕೆ ಪಾಕಿರ ಮಕ್ಕಳು ಇರಕ ಮಾಟಾಂಗ ಆಗ ಸಭೆಯಲ್ಲಿ ತಮಾಷೆ ನೋಡುವಂತವರು ಜನರು ಇರುವುದಿಲ್ಲ ವೇಡಿಕೆನ ತಮಾಷೆ ಇಲ್ಲ ನಡಕರದ ಪಾತ್ರಿಟ್ಟು ಹೋರದು ಆ ತಮಾಷೆ ಎಂಬುದಾಗಿ ನೋಡುವ ಇನ್ನೊಂದು ಪದದಲ್ಲಿ ಮಾಡುವಂತದ್ದು ಸುಮ್ಮನೆ ನೋಡಿ ಹೋಗುವಂತದ್ದು ಅದ ಸ್ಪೆಕ್ಟೇಟರ್ಸ್ ಪಾರ್ವೆಯಾಳರು ಸುಮ್ಮನೆ ನೋಡುವಂತವರಾಗಿರುತ್ತಾರೆ ನೋಡುಗಾರರು ಸಭೆಯಲ್ಲಿ ಉಳ್ಳ ಎಲ್ಲರೂ ವೇಳೆ ಸೇರುವವರಾಗಿ ಇರ್ಪಾಂಗ ಊಳಿಯನ್ ಸೇರುವವರಾಗಿ ಇರ್ಪಾಂಗ ಎಳುಂಬಿ ಕಾರ್ಯಗಳೇ ಏರ್ಪಡುತ್ತಿರುವವರಾಗಿ ಇರ್ಪಾಂಗ ಆಗ ದೇವ ಜನರು ಎಲ್ಲರೂ ಸಭೆಯಲ್ಲಿರುವಂತವರು ಕಾರ್ಯ ಮಾಡುವಂತವರು
ಆಗಿರುತ್ತಾರೆ ಕಾರ್ಯಗಳನ್ನು ಹೇಳುವಂತವರಾಗಿದ್ದಾರೆ ಎಲ್ಲ ಮಾಡಿ ಕೊಂಡು ಹೋಗುವಂತವರಾಗಿರುತ್ತಾರೆ ಅದನ್ನ ಎಳುಪದಲ್ಲಿ ಅದೇ ಜೀವನ ಹಲ್ಲೆಲೂಯಾ ಹಲ್ಲೆಲೂಯಾ ಅಪ್ಪ ಯೆಸಾಯ ರಾಜ ಕಾಲದಲ್ಲಿ ಅಬಡಿಯಾಗಿ ನಡೆಯಿತು ಇಜ್ಕಿನ ಕಾಲದಲ್ಲಿ ಆ ರೀತಿಯಾಗಿ ನಡೆಯಿತು ಹಾಗೆ ನಾವು ನಮ್ಮೊಡೆಯ ನಾಟಕಳ್ಳೆಯೂ ಅಂದ ಎಳುಪದಲ್ಲಿ ಬರಬೇಕೆಂದೂ ಹಲ್ಲೆಲೂಯಾ ನಮ್ಮ ದಿನಗಳು ಸಹ ಆ ಜೀವನ ದಿನಗಳು ಬರಬೇಕು 17ಆದ ವಚನತಲೆ 17 ವಚನದಲ್ಲಿ ಹಾಗೆ ಸಭೆಯಲ್ಲಿ ಸೇಲ ತಂಗಳಿ ಪರಿಶುದ್ಧ ಮಣ್ಣಾಮ ಇರ್ನಾಂಗಳ ಅಲ್ಲಿ ಆ ಸಭೆಯಲ್ಲಿ ಕೆಲವರು ತಮ್ಮನ್ನು ಶುದ್ಧಿ ಮಾಡಿಕೊಳ್ಳದೆ ಇದ್ದರಂತೆ ಹಾಗೇನಾಲೆ ಆದುದರಿಂದ ಸುತ್ತಮಿಲ್ಲದ ಎಲ್ಲರಿಗೂ ಕತ್ತರಿಕ ಪರಿಶುದ್ಧ ಮಣ್ಣ ಲೇವಿಯ ಅವರುಲುಕಾಗ ಪಸ್ಕಾವಿನ ಆಟುಕುಟ್ಟಿಯೇ ಅಡಿಕಂ ಕಾರ್ಯತೆ ವಿಚಾರಿತಾರ್ಗಳೆ ಪಾರ್ಕರೋ ಅಶುದ್ಧರಾದವರೆಲ್ಲರಗೋಸ್ಕರವಾಗಿ ಯಜ್ಞ ಪಶುಗಳನ್ನು ಯೆಹೋವನಿಗೆ ಮೀಸಲಾಗಿ ಅವುಗಳನ್ನು ಲೇವಿಯರು ವಧಿಸಿದರು ಎಂಬುದಾಗಿ ನೋಡುತ್ತೇವೆ ಇಂದವನ್ನ ಗಮನಿಕನು ಇಲ್ಲಿ ನಾವು ಒಂದು ಗಮನಿಸಬೇಕು ಪಸ್ಕಾ ಆಟ ಅಡಿಕರದು ಒಂದು ಆಸಾರಿಯನೋ ಲೇವಿಯನೋ ಇಲ್ಲ ಪಾಸ್ಕಾವನ್ನು ಕುರಿಯನ್ನು ಕತ್ತರಿಸುವನು ಲೇವಿಯನು ಯಾಜಕನು ಅಲ್ಲ ಅದು ಕುಟುಂಬ ತಲೆವೆಂದ ಅದು ಸೇಯನು ಅದು ಕುಟುಂಬದ ಯಜಮಾನನು ಮಾತ್ರ ಕಾರ್ಯ ಮಾಡಬೇಕು ಯಾತ್ರಾಗಮ 12 ಆಮ ಅಧಿಕಾರತಲೆ ವಿಮೋಚನ ಕಂಡ 12 ನೇ ಅಧ್ಯಾಯ 1 ರಿಂದ 8 ವರೆಗೆ ವಾಸಿಕಬಹುದು 1 ರಿಂದ 8 ವರೆಗೆ ಓದುವಾಗ ಒವ್ವೊರು ಕುಟುಂಬಮು ಒವ್ವೊರು ವೀಟಾರು ತಂಗಳೊಡೆಯ ವೀಟಾರಿನ ಎಣ್ಣಿಕೆಗೆ ಏತ್ತ ವಿಧಮಾಗ ಒಂದು ಆಟೈ ತೆರೆದುಕೊಳ್ಳಬೇಕು ಒಂದು ಕುಟುಂಬದವರು ತಮ್ಮ ಕುಟುಂಬದಲ್ಲಿರುವಂತ ಜನರ ಪರಿವಾರಕ್ಕಾಗಿ ಒಂದು ಎಣ್ಣಿಕೆಗೆ ಲೆಕ್ಕವಾಗಿ ಅದು ಒಂದು ಕುರಿಮರಿಯನ್ನು ತೆಗೆದುಕೊಳ್ಳಬೇಕು ಅಂದ ಆಟ ಅಂದ ವೀಟ ತಲೆವರ ಅಡಿಕೆನು ಆ ಒಂದು ಕುರಿಮರಿಯನ್ನು ಆ ಕುಟುಂಬದ ಯಜಮಾನನು ವಧಿಸಬೇಕು ಅನ್ನ ಹಿಂಗೆ ಆದ್ರೆ ಇಲ್ಲಿ ಅನೇಕರು ತಗದಿ ಇಲ್ಲಾಮ ಅವಂಗ ಒಂದು ವಚನತೆನ್ಬಿಡಿ ಕಾರ್ಯಗಳು ಸೇಯಾಮ ಇರಂದದನಾಲ ವಾಕ್ಯದ ತಕ್ಕ ಹಾಗೆ ತಮ್ಮ ಕಾರ್ಯಗಳನ್ನು ಮಾಡದೆ ಇದ್ದದ ನಿಮಿತ್ತವಾಗಿ ಲೇವಿಯರ್ಗಳ ಬಂದು ಅವರುಕ್ಕಾಗ ಅಂದ ಪಸ್ಕಾವೆ ಅಡಿತು ಉದವಿ ಸೇಯಿದಾರ್ಗಳು ಅಲ್ಲಿ ಲೇವಿಯರು ಏನು ಮಾಡಿದ್ರು ನೋಡುವಾಗ ಆ ಪಸ್ಕಾವನ್ನು ಕತ್ತರಿಸಿ ಅಲ್ಲಿ ವಧಿಸಿದರು ಪೋಷಿಸಿದರು ಎಂಬುದಾಗಿ ನೋಡಲ್ಪಡುತ್ತಿದೆ 18ಆದ ವಚನತಲೆ ಅದೇ ಕುರಿತ ಬದಲ್ ನಮಗೆ ವಿಳಕಂ ಇರುತ್ತದೆ ಪಾರ್ಕ 18 ವಚನದಲ್ಲಿ ನೋಡ್ರಿ ಅದರ ಕುರಿತಾದಂತ ಒಂದು ಪ್ರಕಟಣೆ ನಮಗೆ ಇದೆ ನೋಡ್ರಿ ಅದೇನೆಂದ್ರಾಲ್ ಎಫ್ರಾಯಿಮ್ ಮನಾಸೆ ಇಸಕಾರ್ ಸೆಬುಲೋನ್ ಮನ್ಷರಿಲ್ ಏರಾಳಮಾನ ಅನೇಕ ಜನಗಳು ತಂಗಳಿ ಸುತ್ತ ಪಣ್ಣಿ ಕೊಳ್ಳಾದಿರುಂದುಂ ಎಳಿದಿ ಇರಾದ ಪ್ರಕಾರಮಾಯ್ ಪಸ್ಕಾವೈ ಸಾಪಿಟ್ಟಾರ್ಗಳ್ ಎಫ್ರಾಯಿಮ್ ಮನಾಸೆ ಇಸಕಾರ್ ಜೆಬುಲೋನ್ ಪ್ರಾಂತಗಳವರು ತಮ್ಮನ್ನು ಶುದ್ಧಿ ಮಾಡಿಕೊಳ್ಳದೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದ ರೀತಿ ಇದ್ದರಿಂದ ಪಾಸ್ಕ ಭೋಜನ ಮಾಡಿದರು ವೇದ ವಚನಕ್ಕೆ ವಿರೋಧವಾಗಿ ಮಾರಾಗ ನಾವು ಎದೆಯೂ ಸೇಯಕೂಡದು ಆದುದರಿಂದ ನಾವು ದೇವರ ವಾಕ್ಯಕ್ಕೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಯಾವ ಒಂದು ವಿರುದ್ಧವಾದ ಕಾರ್ಯಗಳನ್ನು ಮಾಡಬಾರದು ಅನ್ನ ಇವುಗಳ ಚೊಲ್ಲಿ ಕುಟ್ಟಮಿಲ್ಲ ಆದ್ರೆ ಇವ್ರನ್ನ ಹೇಳಿ ಯಾವ ಪಲ ವರ್ಷ ವೇದ ಇಲ್ಲ ನ್ಯಾಯ ಪ್ರಮಾಣ ಇಲ್ಲ ಆಚಾರ್ಯ ಊಳಿಯಂ ಇಲ್ಲ ಅವರ ಮೇಲೆ ಅಪವಾದ ಹೊರಿಸೋಕಾಗುದು ಯಾಕಂದ್ರೆ ಹಲವು ವರ್ಷಗಳಿಂದ ಧರ್ಮಶಾಸ್ತ್ರ ನಿಯಮಗಳು ಅವರ ನೆನಪಿನಲ್ಲಿಲ್ಲ ಅವರಿಗೆ ಇಲ್ಲ ಅದೇನಾಲ ಅವಳಿಗೆ ತೆರಿಯಲ್ಲ ಅದನ್ನ ಅವರಿಗೆ ಗೊತ್ತಾಗಲಿಲ್ಲ ಆ ಎಸೆಕ್ಯ ಅವಳೆಲ್ಲ ಅಳೈತು ತಿರುಂಬವು ನ್ಯಾಯ ಪ್ರಮಾಣತೆನ್ಬಿಡಿ ಎಲ್ಲ ಸೇಯಂಬಡಿಯಾಗ ಎಲ್ಲಾ ಜನರು ಕರೆದು ಧರ್ಮಶಾಸ್ತ್ರ ನಿಯಮದ ಪ್ರಕಾರವಾಗಿ ಪಾಸ್ಕವನ್ನು ಮಾಡಬೇಕೆಂಬುದಾಗಿ ನೇಮಿಸಿ ಕರೆಸಿದನು ಹಾಗೇನಾಲ ಎಳಿದಿರುಕರಬಡಿ ವೇದವಚನದಿಂದ ನಾವೆಲ್ಲ ಸೇಯಬೇಕು ಅದೊಂದ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ರೀತಿಯಾಗಿ ಎಲ್ಲಾ ಕಾರ್ಯಗಳನ್ನು ಮಾಡುವಂತವರಾಗಿರಬೇಕು 19ಆದ ವಚನದಲ್ಲಿ 19ನೇ ವಚನದಲ್ಲಿ ಇಪ್ಪೋ ಇಂದ ತಗದಿ ಇಲ್ಲಾಮ ಸರಿ ಇಲ್ಲಾಮ ಪಸ್ಕಾವ ಪುಸಿತವರುಗಳಿಗಾಗ ಯೆಸಾಯ ರಾಜ ಜಮಂ ಮಂಡ್ರಾರ್ ಬಾರ್ಗೆ ಈಗ ಯೋಗ್ಯತೆ ಇಲ್ಲದೆ ಅರ್ಹತೆ ಇಲ್ಲದೆ ಧರ್ಮ ನಿಯಮ ಪ್ರಕಾರ ಇಲ್ಲದೆ ಪಾಸ್ಕವನ್ನು ಆಚರಣೆ ಮಾಡಿದಂತವರಿಗೋಸ್ಕರವಾಗಿ ಇಲ್ಲಿ ಇಜಿಗೆ ಅರಸನು ಪ್ರಾರ್ಥನೆ ಮಾಡುತ್ತಿದ್ದಾನೆ விண்ணப்பம் பண்ணி தங்கள் பிதாக்களின் தேவனாகிய கர்த்தரான தேவனை தேடும்படிக்கு தங்கள் இருதயத்தை நேராக்கினவர்கள் பரிசுத்த ஸ்தலத்திற்கு ஏற்ற சுத்தாங்க அடையாதிருந்தாலும் கிருபையுள்ள கர்த்தர் ಅವರ್ಗಳು ಎಲ್ಲರಿಗೂ ಮನ್ನಿಪಾರಾಗ ಎಂದ್ರ ಇಲ್ಲಿ ಇಜಿಗೆ ಅರಸನು ಪ್ರಾರ್ಥನೆಯನ್ನು ಮಾಡಿದನು ಏನೆಂಬುದಾಗಿ ನೋಡುವಾಗ ನಿನ್ನು ಹುಡುಕಬೇಕೆಂದು ಮನಸ್ಸು ಮಾಡದಿರುವವರೆಲ್ಲೇ ಕ್ಷಮಾಪಣೆ ಅನುಗ್ರಹಿಸು ಎಂದು ವಿಜ್ಞಾಪನೆ ಮಾಡದಿಂದ ಯಹೋವನು ಇಜಿಗಿನ ಪ್ರಾರ್ಥನೆ ಕೇಳಿ ಲಾಲಿಸಿದನು ಏನ ಅರ್ಥ ಅಂದರೆ ಅರ್ಥ ಏನು ಗೊತ್ತಾ ಇಂದ ಅದ ತಗದಿ ಇಲ್ಲಾಮ ನ್ಯಾಯ ಪ್ರಮಾಣಕ್ಕೆ ಮುರನ್ ವಿರೋಧವಾಗಿ ಇಲ್ಲಿ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಇಂದ ಪಸ್ಕಾವೈ ಪುಸಿತ ಅದು ದಂಡನೆ ಬರು ಆ ಪಸ್ಕಾ ಹಬ್ಬವನ್ನು ಆಹಾರವನ್ನು ಸ್ವೀಕರಣ ಭೋಜನ ಮಾಡಿದ ದಂಡನೆ ಬರುತ್ತದೆ ಅಂದ ದಂಡನೆ ಬರಕೂಡಾದಿನ ಸೊಲ್ಲಿ ಆ ದಂಡನೆ ಬರಬಾರದು ಅಂತ ಹೇಳಿ ಯೆಸಾಯ ಜೀವಮಂಡ್ರಾರ್ ಇಜಿಗೆ ಅರಸನು ಪ್ರಾರ್ಥನೆ ಮಾಡಿದನು ಏನಂದ್ರೆ ಇಂದ ಜನಗಳು ಮನ ತಿರುಗಿ ಆಂಡವರ ವಂದಿಟ್ಟಾಂಗ ಈ ಜನರು ಮನ ತಿರುಗಿ ದೇವರ ಸನ್ನಿಧಿಗೆ ಬಂದು ಬಿಟ್ಟರು ಅದನಾಲ ಆದ್ದರಿಂದ ಇಂದ ಪಾವತೆ ಮನಿ ಆಂಡವರೇ ದೇವರೇ ಇವರು ಮಾಡಿದ ಪಾಪವನ್ನು ಕ್ಷಮಿಸು ಎಂಬುದಾಗಿ ಹೇಳುತ್ತಾ ಇದ್ದಾನೆ ಹಲ್ಲೆಲೂಯಾ ಹಲ್ಲೆಲೂಯಾ ಆಂಡ ಇರಕಮುಳ್ಳವ ಅಲ್ಲಿ ದೇವರು ಕರುಣೆಯುಳ್ಳವನು 8ನೇ ವಚನ
ವಚನದಲ್ಲಿ ಅದು ವಾಸಿತ ನಾವು ಮೊದಲು ಮುಂಚಿತವಾಗಿ ಎಂಟನೇ ವಚನವನ್ನು ಓದಿದೆವು ಆಗಯಾಲ್ ಆದರಿಂದ ಆಂಡವರ ಅವರಿಗೆ ಮನ್ನಿತ ಆದ ದೇವರವರನ್ನು ಕ್ಷಮಿಸಿದನು ಆಮೆನ್ 20ಆದ ವಚನ ಹೇಳುತ್ತದೆ 20ನೇ ವಚನ ಹೇಳುತ್ತದೆ ಕತ್ತೆ ಎಜೆಕ್ಯಾವಿನ ವಿಣ್ಣಪತೆ ಕೇಟು ಜನಗಳಿಗೆ ಅನುಕೂಲಂ ಚೈದ ದೇವರು ಇಜಿಕೆನ ಪ್ರಾರ್ಥನೆ ಕೇಳಿ ಅವರಿಗೆ ಅನುಕೂಲವಾದ ರೀತಿಯಲ್ಲಿ ಜನರನ್ನು ಸ್ವಸ್ಥಗೊಳಿಸಿದನು ಆಮೆನ್ ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ ಆರ್ಮಿಯಾನವರಿಗೆ ಪ್ರೀತಿಯುಳ್ಳವರೇ ಬರಿ ಎಳುಪದಲ್ಲಿ ಪತ್ತೆಂಗಾ ನೋಡಿ ಎಷ್ಟು ದೊಡ್ಡ ಉಜ್ಜೀವನ ನೋಡಿ 200 ವರ್ಷமாக 200 ವರ್ಷಗಳವರೆಗೂ ನಡೆಬರಾದ ಒಂದು ಕಾರ್ಯತೆ ನಡೆಯದೆ ಹಾಗೆ ನಿಂತು ಹೋಗಿದ್ದ ಕಾರ್ಯವನ್ನ ಈಜಿಕ್ಯ ನಾರ್ಕಳಿಲೆ ಅವ ಸೇಯಿದ ಈಜಿಕ್ಯನ ಕಾಲದಲ್ಲಿ ಅರಸನದು ಮಾಡಿಸಿದನು ಮೊದಲ ನೂತ್ರಾಂಡಿಲೆ ಮೊದಲನೇ ಶತಮಾನದಲ್ಲಿ ಸಭೆಯಲ್ಲಿ ಇಂದ ಕಾರ್ಯಗಳು ನಡೆದ ಕಾರ್ಯಗಳು ಸಭೆಯಲ್ಲಿ ನಡೆದ ಕಾರ್ಯಗಳು ಇದಂತ ಕಾರ್ಯಗಳು ಇಂದಕ್ಕೆ ಬರಬೇಕು ಇಂದಿಗೂ ಬರಬೇಕು ಅದೆ 2000 ಆಂಡುಗಳಕ್ಕೆ ಮುಂಭಾಗ ನಾವು ಸೇಯಬೇಕು ಕಾಣಬೇಕು ಅದುದಾನ್ ಎಳುಪುದಲ್ಲ 2000 ವರ್ಷಗಳು ಆದಮೇಲೂ ಆ ಕಾರ್ಯವನ್ನು ಕಾಣಬೇಕು ಮಾಡಬೇಕು ಅದೇ ಉಜ್ಜೀವನ ಅಪ್ಪ 200 ವರ್ಷமா ಅದು 200 ವರ್ಷದಿಂದ ಪಲ ರಾಜಾಕಳ್ ಬಂದು ಅಲವು ಅರಸರುಗಳು ಬಂದು ಯೆಸೈಕ್ಯ ಸೇಯಿದ ಮಾರಿ ಯಾರುಮೇ ಸೇಯಲ್ಲ ಯೆಸೈಕ್ಯ ಅರಸ ಮಾಡಿದ ರೀತಿಯಲ್ಲಿ ಯಾರು ಮಾಡಲಿಲ್ಲ ಆನ ಎಳುಪುದಲ್ ಬಂದದನಾಲ ಅದು ಉಜ್ಜೀವನ ಬಂದದಿನಿಂದ ಯೆಸೈಕ್ಯ ನಾರ್ಕಳ್ ಅದು ನಡೆದದು ಯೆಸೈಕ್ಯ ನಾರ್ಸ ಕಾಲದಲ್ಲಿ ನಡೆಯಿತು ಅಲ್ಲೆಲ್ಲ ಅದನಾಲ ಮೊದಲ ನೂತ್ರಾಂಡಲೇ ಆದ ಮೊದಲನೇ ಶತಮಾನದಲ್ಲಿ ನಡೆದ ಎಲ್ಲಾ ಕಾರ್ಯಗಳು ನಡೆದ ಎಲ್ಲಾ ಕಾರ್ಯಗಳು ನಮ್ಮದಿಂದ 21ನೇ ನೂತ್ರಾಂಡಲೇ ನಡೆಕೂ ಆಮೆ 21ನೇ ಶತಮಾನದಲ್ಲಿ ಅದು ನಡೆಯುವಂತದಾಗಿರುತ್ತದೆ ಅದಾ ಎಳುಪುದಲ್ ಅದೇ ಉಜ್ಜೀವನ ಹಲ್ಲೆಲೂಯಾ ಹಲ್ಲೆಲೂಯಾ ಈವಿದಮಾನ ಅವರು ಎಳುಪುದಲಕ್ಕಾಗ ಈ ರೀತಿಯಾದ ಒಂದು ಉಜ್ಜೀವನಕ್ಕಾಗಿ ಕತ್ತ ನಮ್ಮ ತೆರೆದುಕೊಂಡಿರುತ್ತಾರೆ ಕತ್ತ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಈ ಎಳುಪುದ ದರ್ಶನತೆ ನಮ್ಮ ಸಭೆಗೆ ಆಂಡ ತಂದಿರುತ್ತಾರೆ ಈ ಉಜ್ಜೀವನ ದರ್ಶನವನ್ನು ನಮ್ಮ ಸಭೆಗಳಿಗೆ ಕೊಟ್ಟಿದ್ದಾನೆ ಆಗಯಾಲ್ ಆದುದರಿಂದ ನಮ್ಮ ಎಳುಪುದಕ್ಕಾಗಿ ಆಯತ ಮಾಡಬೇಕು ನಾವು ಉಜ್ಜೀವನಕ್ಕಾಗಿ ಸಿದ್ಧವಾಗಬೇಕು ಹಲ್ಲೆಲೂಯಾ ಹಲ್ಲೆಲೂಯಾ ದೇವಮನೋಮ ಪ್ರಾರ್ಥನೆ ಮಾಡೋಣ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ 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 ತುರಿಕರ ಮಾಡುವರೇ ಅಪ್ಪ ಸ್ತುತಿಸುತ್ತೇವಪ್ಪ ಓ ನ್ಯಾಯ ಪ್ರಮಾಣಂ ಧರ್ಮಶಾಸ್ತ್ರ ಅದು ಉಳಿಂದು ಹೋಗಾದ ಅಂತ ಕತ್ತೆ ಚೊಣ್ಣ ಅಪ್ಪ ಅದು ಬಿದ್ದು ಹೋಗುವುದಿಲ್ಲ ಅಂತಾಗಿ ಕರ್ತನೆ ಹೇಳಿದ್ರೆ ಇಲ್ಲ ದೇವನೋಡೆ ವಾಕ್ಯ ಯಾಕೆಂದ್ರೆ ಅದು ದೇವರ ವಾಕ್ಯವಾಗಿದೆ ಹಲ್ಲೆಲೂಯಾ ಹಲ್ಲೆಲೂಯಾ ಆಗಯಾಲ್ ಅರ್ಮಿಯಾನವರೇ ಆದ ಪ್ರೀತಿ ಉಳ್ಳವರೇ ವೇದಾಗಮತ್ತಲ್ಲಿ ಇರುತ್ತಾರೆ ಸತ್ಯ ವೇದದಲ್ಲಿ ಇರುವಂತ ವಾಕ್ಯಗಳು ವಾಕ್ಯಗಳು ಅದು ನೆರವೇರು ಅದು ನೆರವೇರುತ್ತದೆ ಎತ್ತನೇ ಆಂಡುಗಳಾನಾಲು ಎಷ್ಟು ವರ್ಷಗಳಾದರೂ ಅದು ಮೀಂಡುಮಾಗ ಉಯಿರ್ ಬೆಟ್ಟು ಅದು ಸೇಯಲ್ಪಡು ಅದು ಮುಂದುವರಿದು ಜೀವಗೊಂಡು ಕಾರ್ಯ ಮಾಡುತ್ತದೆ ಹಲ್ಲೆಲೂಯಾ ಹಲ್ಲೆಲೂಯಾ ಆಗಯಾಲ್ ನಮ್ಮೆ ಒಪ್ಪು ಕೊಡುಪು ಆದ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಅಂದರೆ ಯೆಸೈಕ್ಯ ರಾಜ ನಾಟಕಳಿಲೆ ಅಪ್ಪ ಇಜಿಕೆನ ಅರಸನ ಕಾಲದಲ್ಲಿ ವೇದ ವಚನತಿನ್ಬಡಿ ವೇದ ವಾಕ್ಯದ ಪ್ರಕಾರವಾಗಿ ಮಿಗಿಂದ ಉತ್ಸಾಹತೋಡು ಬಹಳ ಉತ್ಸಾಹದಿಂದ ಸಂತೋಷತೋಡು ಸಂತೋಷದೊಟ್ಟಿಗೆ ವೇದ ವಾಕ್ಯತಿನ್ಬಡಿ ವೇದ ವಾಕ್ಯದ ಪ್ರಕಾರವಾಗಿ ಪಸ್ಕಾವೇ ಅವರುಗಳು ಆಚರಿಸಿದದು ಪೋಲ ಪಸ್ಕವನ್ನು ಅವರು ಆಚರಣೆ ಮಾಡಿದ ಹಾಗೆ ಎಂಗಳ ನಾಟಕಳಿಲೆ ನಮ್ಮ ದಿನಗಳಲ್ಲಿ ಆದಿ ಅಪೋಸ್ತಲ ಕಾಲತಲೆ ಇರಂದ ಅಂದ ಕ್ರಿಯೆಗಳು ಆದಿ ಶತಮಾನ ಕಾಲದಲ್ಲಿ ಇದ್ದಂತ ಅಪೋಸ್ತಲ ಕ್ರಿಯೆಗಳು ಅಂದ ಊಳಿಯಂಗಳು ಆ ಒಂದು ಸೇವೆಗಳು ಅಂದ ವಲ್ಲಮಯಾನ ಸೇಯಲ್ಗಳು ಆ ಬಲವಾದ ಶಕ್ತಿಯುತ ಕಾರ್ಯಗಳು ಅದ್ಭುತ ಅಡೆಯಾಳಂಗಳು ಅದ್ಭುತ ಸೂಚಕ ಕಾರ್ಯಗಳು ಆತ್ಮ ಅರುವಡೆಗಳು ಆತ್ಮದ ಸುಗ್ಯ ಕುಯಿಲುವಿಕೆ ಇಂದ ನಾಟಕಳಿಲೆ ಉണ്ടാಗ ವೇಣ್ಣಪ್ಪ ಈ ದಿನಗಳಲ್ಲಿ ಉണ്ടാಗಬೇಕು ಅವಿನಮಾನೋರು ಎಳುಪಲ್ ಬರುವದಾಗ ಅಂದವರೇ ಅಪ್ಪ ಆ ರೀತಿಯ ಉಜ್ಜೀವನ ಬರಲಿ ಸ್ವಾಮಿ ಅದಕ್ಕಾಗ ಎಂಗಳೇ ಎಂಗಳ ಸಭೆಯ ಮಕ್ಕಳೇ ನೀಗಪ್ಪ ಆಯತ್ತಮಾಕೂ ಬಯನ್ಪಡುತ್ತಮ್ಮಪ್ಪ ಅದನ್ನ ನಮ್ಮನ್ನು ಸಭೆಯ ಮಕ್ಕಳನ್ನು ಎಲ್ಲರೂ ಉಪಯೋಗ ಮಾಡಿ ಕಾರ್ಯರೂಪಕ್ಕೆ ಸಾಧನವಾಗಿ ಮಾಡಿಸಿಯಪ್ಪ ಅದರಿಂದ ಲಾಕ್ ಡೌನ್ ಮುಗಿದೆ ಅಪ್ಪ ಈ ಲಾಕ್ ಡೌನ್ ಮುಗಿತು ನಾವು ಸಭೆಯಾಗಿ ಕೂಡಿ ಬರುವುದಕ್ಕೆಳ್ಳದಾನ ನಾಟಕಳ ಬಂದಕ್ಕಾಗಿ ಸ್ತೋತ್ರಮ್ಮಪ್ಪ ಅಪ್ಪ ಸಭೆಯಾಗಿ ಕೂಡಿ ಬರುವ ದಿನಗಳು ಬಂದದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಈ ಎಳುಪದ ಆರಂಭವಾಗಿಟ್ಟ ಅಂದವರೇ ಅಪ್ಪ ಜೀವನ ಮುಂದುವರಿಯಲಿಯಪ್ಪ ಎಳುಪದ ಕ್ರಿಯೆಗಳೇ ನಾವು ಕಾಣಬೇಕು ಮಾಡುತ್ತೇವೆ ಅಪ್ಪ ಜೀವನ ಕಾರ್ಯಗಳನ್ನು ಕಾಣಬೇಕು ಸ್ವಾಮಿ ಕರ್ತಕವಿದಮಾಯ ಚೈಯಪರಕಾಗಿ ನಂದಿಯಪ್ಪ ಅದನೇ ಆ ರೀತಿಯಾಗಿ ಮಾಡಲು ಹೋಗುವುದಕ್ಕಾಗಿ ನಿಮಗೆ ಕೃತಜ್ಞತೆ ನಾವು ವಾಸಿತಿ ಧ್ಯಾನಿತೆಂದ ವೇದ ವಚನಗಳೆಲ್ಲ ಅಪ್ಪ ನಾವು ಓದಿ ಧ್ಯಾನಿಸಿದಂತ ಎಲ್ಲ ವಾಕ್ಯಗಳೆಲ್ಲ ಈ ಕಾಲಕ್ಕೆ ಏಟವಿದಮಾಯ ಈ ಕಾಲಕ್ಕೆ ತಕ್ಕ ಹಾಗೆ ಎಂಗಳಿಗೆ ಅನುಭವಮಾಗ ಮಾರುವುದಾಗೆ ಅಪ್ಪ ನಮಗೆ ಅನುಕೂಲವಾಗಿ ಮಾರ್ಪಡಲಿ ಮೇ ನಾಮ ಮಹಿಮೆ ಪಡುವುದಾಗೆ ನಾಮ ಮಹಿಮೆ ಹೊಂದಲಿ ಆಂಡವರೇ ನಮ್ಮ ನಾಮತನಾಲೆ ಅಪ್ಪ ದೇವರ ನಿಮ್ಮ ನಾಮದ ಪ್ರಕಾರವಾಗಿ ಜನಗಳೇ ನಾನು ಆಶೀರ್ವದಿಕರೆ ಅಪ್ಪ ಜನರನ್ನು ಆಶೀರ್ವದಿಸುತ್ತೇನೆ ಇಂದ ಕಡಿಮೆಯಾನ ಕಠಿಣಮಾನ ಕಾಲತಲೆ ಈ ಕಠೋರವಾದ ಕಠಿಣವಾದ ದಿನಗಳಲ್ಲಿ ನಿಮ್ಮಟ್ಟು ನೀವು ಕಾತುಕೊಂಡಿರ ಅದಕ್ಕಾಗಿ ಸ್ತೋತ್ರ ಅಪ್ಪ ಈವರೆಗೂ ನೀವು ಕಾದು ಬಂದದಕ್ಕಾಗಿ ನಿಮಗೆ ಸ್ತೋತ್ರ ಇನ್ಮೇಲ್ ಸಭೆಯಾಗಿ ನಾವು ಕೂಡಿ ಬರುವೊಳಗೆ ಅಪ್ಪ ಇನ್ಮೇಲೆ ನಾವು ಸಭೆಯಾಗಿ ಕೂಡಿ ಬರುವಾಗ ಅದೇ ಪಾದುಕಾಪು ಅದೇ ಒಂದು ಸಂರಕ್ಷಣೆ ಎಲ್ಲರಿಗೂ ಇರಕಬೇಕು ಎಲ್ಲರಿಗೂ ಇರಬೇಕು ಸ್ವಾಮಿ ಆಂಡವರೇ ಇಂದ ಕೊರೋನಾ ವ್ಯಾಧಿ ಯಾರೆಯನ್ನು ತೊಡಕೂಡದು ಅವರುಗಳ ಸಭೆಯ ಮೂಲಕ ಯಾರಿಗೂ ವರಕೂಡದು ಅಪ್ಪ ಕೊರೋನಾ ವ್ಯಾಧಿ ಹಲ್ಲೆಲೂಯಾ ಯಾರನ್ನು ಮುಟ್ಟಬಾರದು ಸಭೆ ಮೂಲಕ ಯಾರಿಗೂ ಬರಬಾರದು ಸ್ವಾಮಿ ಆಂಡವರೇ ಕೂಡಿ ಬಂದು ಸಭೆಯ ಮೂಲಕ ಇಂದ ನೋಯ್ ಪರವಿಟ್ಟು ಎಂದಾನೆ ಒಂದು ಅವಚಲ್ ವರಕೂಡದು ಅಂತ ಒಂದು ನಿಗಳ್ಚಿ ನಡಕವೇ ಕೂಡದು ಅಪ್ಪ ಕೂಡಿ ಬಂದದ ನಿಮಿತ್ತವಾಗಿ ಕೊರೋನಾ ವ್ಯಾಧಿ ಬಂತು ಎಂಬ ಒಂದು ಸುದ್ದಿ ಅಬ್ಬಲು ಬಾರದು ಬರಲು ಬಾರದು ಸ್ವಾಮಿ ಉಮ್ಮೆ ರಕ್ತ ಕೋಟೆಕುಳಾಗ ಕೂಡುಗೆಯ
जपिकार्थने दयपालिसिरि नमगे तप्पु माडिदवनु नावु क्षमिसिदंते नम्म तप्पुगळन्नु क्षमिसिरि राज्यवु बलवु महिमेयु सदा कालवु निम्मदे आमेन आमेन नन्न मनवे यहोवन्नु कोंडाडु ನನ್ನ ಸರ್ವದೆಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು ನನ್ನ ಮನವೇ ಯೆಹೋವನು ಕೊಂಡಾಡು ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಆಮೆನ್ ಆಮೆನ್ ಕತ್ರಾಹಿ ಯೇಸು ಕ್ರಿಸ್ತವಿನ ಕೃಪೆಯೂ ಪಿತಾವಾಗಿಯ ದೇವನுடைய ಅನ್ಬೂ ಪರಿಶುದ್ಧ ಆವಿಯಾನனுடைய ಅನ್ಯೋನ್ಯ ಐಕ್ಯವೂ ವಳಿನಡತಲೂ ಪಾದುಗಾಪೂ ಉங்கள் ಅನುವೇರೋಡು ಕೂಡ ಎಂದೆಂದಿಗೂ ಉണ്ടായിರಪದಾಗ ಆಮೆನ್ ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ ಗಾಡ್ ಬ್ಲೆಸ್ ಯು ದೇವ ನಿಮ್ಮನ್ನು ಆಶೀರ್ವದಿಸಲಿ ಅಡತ ವಾರಂ ನಾವು ಎಲ್ಲರೂ ಒಂದೇ ಇಡತಲೇ ಸಂದಿಪೋ ಮುಂದಿನ ವಾರ ನಾವೆಲ್ಲರೂ ಒಂದೇ ಸ್ಥಳದಲ್ಲಿ ಕೂಡಿ ಬರೋಣ ಆಮೆನ್ ಆಮೆನ್.